ಮತ್ತೊಮ್ಮೆ ಸ್ವಾಗತ ಇದು ಲೆಕ್ಚರ್ ನಂಬರ್ ಇಪ್ಪತ್ತೆಂಟು ಮತ್ತು ಇಂದು ನಾವು ಡಬಲ್ ಇಂಟಿಗ್ರಲ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನಿರ್ದಿಷ್ಟವಾಗಿ ನಾವು ವ್ಯಾಲ್ಯೂ ಮಾಪನದ ಕೆಲವು ಸರಳ ಪ್ರಕರಣಗಳನ್ನು ತಿಳಿದುಕೊಳ್ಳೋಣ ಮತ್ತು ಅದಕ್ಕೂ ಮೊದಲು ನಾವು ಡಬಲ್ ಇಂಟಿಗ್ರಲ್ಸ್ ಮತ್ತು ಅವುಗಳ ಪ್ರಾಪರ್ಟೀಸ್ ಅನ್ನು ಅಂದರೆ ಸಿಂಗಲ್ ವೇರಿಯೇಬಲ್ನ ಫಂಕ್ಷನ್ಗಳ ಇಂಟಿಗ್ರಲ್ ಅನ್ನು ಪರಿಚಯಿಸುತ್ತೇವೆ ಆದ್ದರಿಂದ ನಾವು ಎರಡು ವೇರಿಯೇಬಲ್ಗಳನ್ನು ವ್ಯಾಖ್ಯಾನಿಸುವ ಮೊದಲು ನಾವು ಸಿಂಗಲ್ ಇಂಟಿಗ್ರಲ್ಗಳಿಗೆ ಪಡೆದ ವಿವರಣೆಯನ್ನು ನೆನಪಿಸಿಕೊಳ್ಳೋಣ ಆದ್ದರಿಂದ ಇಂಟಿಗ್ರಲ್ ಇ ಎಫ್ ಎಕ್ಸ್ ಎಕ್ಸ್ ಎಂಬುದನ್ನು ಈ ಮೊತ್ತದ ಲಿಮಿಟ್ ಆಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಈ ಮೊತ್ತ ಏನಾಗಿರುತ್ತದೆ ನಾವು ಏನಿಂದ ಬಿಗೆ ವ್ಯಾಖ್ಯಾನಿಸಲಾದ ಈ ಫಂಕ್ಷನ್ ಎಫೆಕ್ಸ್ ಅನ್ನು ತೆಗೆದುಕೊಂಡರೆ ಇದು ಎಕ್ಸ್ ಆಕ್ಸಿಸ್ ಮತ್ತು ನಾವು ಇಲ್ಲಿ ವೈ ಆಕ್ಸಿಸ್ ಹೊಂದಿದ್ದೇವೆ ನಾವು ಈ ಡೊಮೇನ್ ಅನ್ನು ಏನಿಂದ ಬಿಗೆ ಹಲವಾರು ಭಾಗಗಳಾಗಿ ಡಿವೈಡ್ ಮಾಡಿದರೆ ಹಾಗಾಗಿ ಇಲ್ಲಿ ಮೊದಲ ಪಾಯಿಂಟ್ ಅನ್ನು ಎ ಬೈ ಎಕ್ಸ್ ಸೊನ್ನೆ ಎಂದು ಸೂಚಿಸೋಣ ಆಗ ನಾವು ಇಲ್ಲಿ ಎಕ್ಸ್ ಒಂದು ಇಲ್ಲಿ ಎಕ್ಸ್ ಎರಡು ಎಕ್ಸ್ ಮೂರು ಮತ್ತು ಎಕ್ಸ್ ಎನ್ ಮೈನಸ್ ಎರಡು ಎಕ್ಸ್ ಎನ್ ಮೈನಸ್ ಒಂದು ಮತ್ತು ಎಕ್ಸ್ ಎನ್ ಪಡೆಯುತ್ತೇವೆ ಆದ್ದರಿಂದ ನಾವು ಸಂಪೂರ್ಣ ರೇಂಜ್ ಅನ್ನು ಎಂದ ಬಿಗೆ ಎನ್ ಇಂಟರ್ವಲ್ಗಳಾಗಿ ಡಿವೈಡ್ ಮಾಡಿದ್ದೇವೆ ಮತ್ತು ಪ್ರತಿ ಇಂಟರ್ವಲ್ನಲ್ಲಿ ನಾವು ಒಂದು ಪಾಯಿಂಟ್ ಅನ್ನು ತೆಗೆದುಕೊಂಡಿದ್ದೇವೆ ಅದು ಮಧ್ಯಮ ಪಾಯಿಂಟ್ ಆಗಿರಬಹುದು ಅಥವಾ ಇದು ಬೇರೆ ಯಾವುದೇ ಪಾಯಿಂಟ್ನಲ್ಲಿರಬಹುದು ಇದು ಈಸಿಕೆ ಪಾಯಿಂಟ್ ಮತ್ತು ನಂತರ ಸಿ ಕೆ ಈ ಇಂಟರ್ವಲ್ ಎಕ್ಸ್ ಸೊನ್ನೆ ಮತ್ತು ಎಕ್ಸ್ ಒಂದರ ನಡುವೆ ಇದೆ ಮತ್ತು ನಾವು ಈ ಫಂಕ್ಷನ್ನ ಈ ಪಾಯಿಂಟ್ನಲ್ಲಿ ವ್ಯಾಲ್ಯೂ ಅನ್ನು ತೆಗೆದುಕೊಳ್ಳುತ್ತೇವೆ ಅದು ಇಲ್ಲಿದೆ ಎಫ್ ಸಿ ಕೆ ಮತ್ತು ಮಲ್ಟಿಪ್ಲೈ ಬೈ ಡೆಲ್ಟಾ ಎಕ್ಸ್ ಕೆ ಆದ್ದರಿಂದ ಇದು ನಮ್ಮ ನಲ್ಲಿ ಡೆಲ್ಟಾ ಎಕ್ಸ್ ಒಂದು ಮತ್ತು ಇದು ಸಿ ಒಂದು ಆಗಿದೆ ಏಕೆಂದರೆ ಮೊದಲನೇ ಇಂಟರ್ವಲ್ ಆಗಿದೆ ಮತ್ತು ಇದು ಎಫ್ ಎಕ್ಸ್ ಎಫ್ ಸಿ ಆಗಿರುತ್ತದೆ ಮತ್ತು ನಾವು ಈಗ ಈ ಪ್ರಾಡಕ್ಟನ್ನು ಕೂಡಿಸುತ್ತಿದ್ದೇವೆ ಹಾಗಾಗಿ ಈ ಪ್ರಾಡಕ್ಟ್ ಏನಾಗಿರುತ್ತದೆ ಎಂದರೆ ಈ ಪ್ರಾಡಕ್ಟ್ ಈ ಆಯತದ ವಿಸ್ತೀರ್ಣವನ್ನು ಇಲ್ಲಿ ನೀಡುತ್ತದೆ ಆದ್ದರಿಂದ ಈ ಅಗಲ ಎಕ್ಸ್ ಒಂದು ಮೈನಸ್ ಎಕ್ಸ್ ಸೊನ್ನೆ ಇದು ಡೆಲ್ಟಾ ಎಕ್ಸ್ ಒಂದು ಮತ್ತು ಮಲ್ಟಿಪ್ಲೈಡ್ ಬೈ ಎತ್ತರ ಇದು ಎಫ್ ಸಿ ಒಂದು ಆಗಿರುತ್ತದೆ ಮತ್ತು ನಂತರ ನಾವು ಈ ಎಲ್ಲಾ ಪ್ರಕರಣಗಳನ್ನು ಅಂದರೆ ಈ ಎಲ್ಲ ಆಯತಗಳನ್ನು ಕೂಡುತ್ತೇವೆ ನಾವು ಅಂತಿಮವಾಗಿ ಈ ಆಯತಗಳ ವಿಸ್ತೀರ್ಣವನ್ನು ಪೈನೈಟ್ ಮೊತ್ತದಲ್ಲಿ ಪಡೆಯುತ್ತೇವೆ ಆದರೆ ನಾವು ಲಿಮಿಟ್ಗಳನ್ನು ತೆಗೆದುಕೊಳ್ಳುವಾಗ ಲಿಮಿಟ್ ಮಾಡುವ ಸಂದರ್ಭದಲ್ಲಿ ಎನ್ ಇನ್ಫಿನಿಟಿಗೆ ಸಮೀಪಿಸುತ್ತಿರುವಾಗ ಪ್ರತಿ ಆಯತಕ್ಕೆ ಈ ಎರರ್ ಇಲ್ಲಿ ಎರರಿರುವ ಭಾಗವಿದೆ ಉದಾಹರಣೆಗೆ ಇಲ್ಲಿ ನಾವು ಬಹುಶಃಕ್ಕರು ಅಡಿಯಲ್ಲಿರುವ ವಿಸ್ತೀರ್ಣಕ್ಕಿಂತ ಹೆಚ್ಚಿನ ಅಥವಾ ಕಡಿಮೆ ವಿಸ್ತೀರ್ಣವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇಲ್ಲಿ ನಮಗದು ತಿಳಿದಿಲ್ಲ ಎನ್ನುವ ಅದೇ ಪರಿಸ್ಥಿತಿ ಇದೆ ಆದ್ದರಿಂದ ಎರರಿರಬಹುದು ಏಕೆಂದರೆ ನಾವು ಈ ಆಯತಗಳ ವಿಸ್ತೀರ್ಣವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಲಿಮಿಟಿಂಗ್ ಕೇಸ್ನಲ್ಲಿ ಈ ಇಂಟರ್ವಲ್ಸ್ ಈ ನ ಉದ್ದವು ಸೊನ್ನೆಗೆ ಹೋಗುತ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಈ ಲಿಮಿಟ್ ಕರ್ವ್ ಅಡಿಯಲ್ಲಿರುವ ವಿಸ್ತೀರ್ಣಕ್ಕೆ ಸಮೀಪಿಸುತ್ತದೆ ಹಾಗಾಗಿ ಈ ಡಿ ಎಕ್ಸ್ ಬಿಎಫ್ಎಕ್ಸ್ಡಿಎಕ್ಸ್ಇ ಕರ್ವ್ ಅಡಿಯಲ್ಲಿರುವ ವಿಸ್ತೀರ್ಣವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದನ್ನು ಈ ಮೊತ್ತದ ಲಿಮಿಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಇದೇ ರೀತಿಯ ಪರಿಕಲ್ಪನೆಯು ನಾವು ಡಬಲ್ ನ ಇಂಟಿಗ್ರಲ್ ಅಥವಾ ಡಬಲ್ ಇಂಟಿಗ್ರಲ್ ಗಾಗಿ ಹೊಂದಿದ್ದೇವೆ ಆದ್ದರಿಂದ ನಾವು ಇದರ ಮೂಲಕ ಹೋಗೋಣ ಈ ಸಂದರ್ಭದಲ್ಲಿ ಎಕ್ಸ್ ನ ಕ್ಲೋಸ್ ಪ್ರದೇಶಡಿನಲ್ಲಿ ಎಫ್ಎಕ್ಸ್ ಅನ್ನು ವ್ಯಾಖ್ಯಾನಿಸೋಣ ಆದ್ದರಿಂದ ಇದು ಇಲ್ಲಿ ನಾವು ಕ್ಲೋಸ್ಡ್ ಪ್ರದೇಶಡಿಯನ್ನು ವ್ಯಾಖ್ಯಾನಿಸುತ್ತೇವೆ ಇದು ಸಾಮಾನ್ಯವಾಗಿ ಯಾವುದೇ ಆಕಾರವನ್ನು ಹೊಂದಿರಬಹುದು ಆದ್ದರಿಂದ ಇಲ್ಲಿ ನಾವು ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ರೀಜನ್ ಅನ್ನು ಮತ್ತೆ ಸಬ್ ರೀಜನ್ ಆಗಿ ಡಿವೈಡ್ ಮಾಡುತ್ತೇವೆ ಆದ್ದರಿಂದ ಡೆಲ್ಟಾ ಎಜೆನ ಸಣ್ಣ ಪ್ರದೇಶಗಳಾಗಿ ಡಿವೈಡ್ ಮಾಡಲಾಗಿದೆ ಆದ್ದರಿಂದ ಪ್ರತಿ ಸಬ್ ರೀಜನ್ ವಿಸ್ತೀರ್ಣ ಡೆಲ್ಟಾ ಎಜೆ ಅನ್ನು ಹೊಂದಿರುತ್ತದೆ ಮತ್ತು ಜೆ ಒಂದರಿಂದ ಎನ್ಗೆ ಬದಲಾಗುತ್ತದೆ ಆದ್ದರಿಂದ ಅಂತಹ ಆಯತಗಳು ಅಥವಾ ಚೌಕಗಳು ವಾಸ್ತವವಾಗಿ ಎನ್ ಆಗಿರುತ್ತದೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ಡೆಲ್ಟಾ ಎಜೆ ವಿಸ್ತೀರ್ಣವನ್ನು ಹೊಂದಿದೆ ಆದ್ದರಿಂದ ನಾವು ಒಂದು ವೇಳೆ ಎಕ್ಸ್ ಜೆ ವೈ ಜೆ ಪ್ರದೇಶ ಡೆಲ್ಟಾ ನಲ್ಲಿ ಒಂದು ಸಾಮಾನ್ಯ ಪಾಯಿಂಟ್ ಅನ್ನು ತೆಗೆದುಕೊಂಡರೆ ನಾವು ಇದನ್ನು ಸಾಮಾನ್ಯ ಚೌಕ ಅಥವಾ ಆಯತ ಎಂದು ಕರೆಯುತ್ತಿದ್ದೇವೆ ನಾವು ಡೆಲ್ಟಾ ಎಜೆ ಎಂದು ಕರೆಯುತ್ತೇವೆ ಮತ್ತು ನಾವು ಅಲ್ಲಿ ಈ ಎಕ್ಸ್ ಜೆ ಜೆ ನಿಂದ ಸೂಚಿಸಲಾದ ಒಂದು ಪಾಯಿಂಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ಈ ಮೊತ್ತವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಮತ್ತೆ ಇಲ್ಲಿ ಆ ಪಾಯಿಂಟ್ನಲ್ಲಿ ಫಂಕ್ಷನ್ನ ವ್ಯಾಲ್ಯೂವನ್ನು ಕೂಡುತ್ತಿದ್ದೇವೆ ಆದ್ದರಿಂದ ನಾವು ಕೆಲವು ಪಾಯಿಂಟ್ ಎಕ್ಸ್ ಜೆ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ನಂತರ ಮೂರನೇ ಡೈಮೆನ್ಷನ್ನಲ್ಲಿ ಸರ್ಫೇಸ್ ಎಂದು ವ್ಯಾಖ್ಯಾನಿಸಲಾದ ಫಂಕ್ಷನ್ ಅನ್ನು ಸಾಮಾನ್ಯವಾಗಿ ಜೆಡಾಕ್ಸಿಸ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅಲ್ಲಿ ಒಂದು ಸರ್ಫೇಸ್ ಇರುತ್ತದೆ ಆದ್ದರಿಂದ ನಾವು ಸರ್ಫೇಸ್ ಮೇಲೆ ಈ ಪಾಯಿಂಟ್ ಅನ್ನು ಹೊಂದಿದ್ದೇವೆ ಎಕ್ಸ್ ಜೆ ಜೆ ಈ ಪಾಯಿಂಟ್ಗೆ ಅನುಗುಣವಾಗಿ ಎಫ್ ಎಕ್ಸ್ ವೈ ಜೆ ಮತ್ತು ನಾವು ಈ ವಿಸ್ತೀರ್ಣವನ್ನು ಡೆಲ್ಟಾ ಎ ಜೆ ನಿಂದ ಮಲ್ಟಿಪ್ಲೈ ಮಾಡುತ್ತೇವೆ ಮತ್ತು ಈ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ನಾವು ಈ ಇಂಟಿಗ್ರಲ್ ಅಥವಾ ಈ ಲಿಮಿಟ್ ವ್ಯಾಲ್ಯೂವನ್ನು ಈ ಇಂಟಿಗ್ರಲ್ ಓವರ್ ಡಿ ನಿಂದ ಸೂಚಿಸುತ್ತೇವೆ ಆದ್ದರಿಂದ ಡಬಲ್ ಇಂಟಿಗ್ರಲ್ ಡಿ ಮತ್ತು ಎಫ್ ಎಕ್ಸ್ ವೈ ಮತ್ತು ಇ ಎ ಅಥವಾ ಕೆಲವೊಮ್ಮೆ ನಾವು ಈ ಇನ್ಫೈನೈಟ್ ಚೀನೆ ಸಬ್ ರೀಜನ್ನ ಈ ವಿಸ್ತೀರ್ಣವನ್ನು ಪ್ರತಿನಿಧಿಸುವ ಡಿಎ ನ ನೊಟೇಶನ್ ಶೀಟ್ನಿಂದ ಕೂಡ ಬಳಸುತ್ತೇವೆ ಆದ್ದರಿಂದ ನಾವು ಡಿ ಡಿ ಎಕ್ಸ್ ವೈ ಅಥವಾ ಡಿ ಎಕ್ಸ್ ನಿಂದ ಸಹ ಸೂಚಿಸಬಹುದು ಇದರಿಂದ ವ್ಯಾಖ್ಯಾನವು ಇಲ್ಲಿ ಮತ್ತೆ ಈ ಮೊತ್ತದ ಲಿಮಿಟ್ ಅನ್ನು ಸೂಚಿಸುತ್ತದೆ ಅಲ್ಲಿ ನಾವು ವಾಸ್ತವವಾಗಿ ಈ ಎಫ್ ಎಕ್ಸ್ ಜೆ ವೈ ಜೆ ಅನ್ನು ಸೇರಿಸಿ ಮತ್ತು ಎಕ್ಸ್ ವೈ ನಲ್ಲಿರುವ ಸಣ್ಣ ಪ್ರದೇಶದ ವಿಸ್ತೀರ್ಣದಿಂದ ಮಲ್ಟಿಪ್ಲೈ ಮಾಡುತ್ತಿದ್ದೇವೆ ಮತ್ತು ಈ ಪಾಯಿಂಟ್ಗೆ ಅನುಗುಣವಾಗಿ ಪ್ರತಿ ಸಬ್ ರೀಜನ್ನಲ್ಲಿ ಜೆ ಪಾಯಿಂಟ್ ಇರುತ್ತದೆ ನಾವು ಫಂಕ್ಷನ್ ವ್ಯಾಲ್ಯೂವನ್ನು ಜೆ ಅನ್ನು ಹೊಂದಿದ್ದೇವೆ ಈ ಎಲ್ಲವನ್ನು ಸೇರಿಸಿ ಮತ್ತು ನಂತರ ಈ ಆಯತಗಳ ಸಂಖ್ಯೆಗೆ ಸಮೀಪಿಸುತ್ತಿದ್ದಂತೆ ಲಿಮಿಟ್ ಅನ್ನು ತೆಗೆದುಕೊಳ್ಳುವುದು ಇನ್ಫಿನಿಟಿಗೆ ಹೋಗುತ್ತದೆ ಮತ್ತು ಆ ಸಂದರ್ಭದಲ್ಲಿ ಈ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ನಾವು ಇದನ್ನು ಅಂತಹ ಇಂಟಿಗ್ರಲ್ ನಿಂದ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಈ ಫಂಕ್ಷನ್ ಕಂಟಿನ್ಯೂಯಸ್ ಅಥವಾ ಡಿಯಲ್ಲಿ ಕಂಟಿನ್ಯೂಯಸ್ ಆಗಿದ್ದರೆ ಈ ಮೇಲಿನ ಲಿಮಿಟ್ ಅಸ್ತಿತ್ವದಲ್ಲಿದೆ ಅಥವಾ ಈ ಇಂಟಿಗ್ರಲ್ ಅಸ್ತಿತ್ವದಲ್ಲಿದೆ ಎಂದು ಸುಲಭವಾಗಿ ಸಾಬೀತುಪಡಿಸಬಹುದು ಆದ್ದರಿಂದ ನಾವು ಈ ಕ್ಲೋಸ್ ಬೌಂಡರಿ ಡೊಮೇನ್ ಅನ್ನು ಹೊಂದಿದ್ದೇವೆ ಮತ್ತು ಫಂಕ್ಷನ್ ಪೀಸ್ವೈಸ್ ಕಂಟಿನ್ಯೂಯಸ್ ಅಥವಾ ಕಂಟಿನ್ಯೂಯಸ್ ಆಗಿದ್ದರೆ ಅಂತಹ ಇಂಟಿಗ್ರಲ್ಗಳ ಅಸ್ತಿತ್ವಕ್ಕೆ ಇದು ಸಾಕಷ್ಟಾಗುತ್ತದೆ ಮತ್ತು ಈ ಡಬಲ್ ಇಂಟಿಗ್ರಲ್ಸ್ಗಳಿಗೆ ಜಿಯೋಮೆಟ್ರಿಕಲ್ ಗೆ ಬಂದರೆ ನಾವು ನೋಡಿದ ಲಿಮಿಟ್ ವ್ಯಾಖ್ಯಾನದಿಂದಲೂ ಇದು ಸ್ಪಷ್ಟವಾಗುತ್ತದೆ ಆದ್ದರಿಂದ ನಾವು ಪ್ಲೇನ್ ನಲ್ಲಿರುವ ಸಣ್ಣ ಪ್ರದೇಶವನ್ನು ತೆಗೆದುಕೊಂಡೆವು ಅಥವಾ ಪ್ಲೇನ್ ನಲ್ಲಿರುವ ಸಂಪೂರ್ಣ ಡೊಮೇನ್ ಅನ್ನು ಅನೇಕ ಸಬ್ ರೀಜನ್ಗಳಾಗಿ ಡಿವೈಡ್ ಮಾಡಲಾಗಿದೆ ಮತ್ತು ಉದಾಹರಣೆಗೆ ಇಲ್ಲಿ ಒಂದು ಸಬ್ ರೀಜನ್ ಅನ್ನು ಪರಿಗಣಿಸಿ ಮತ್ತು ಇದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಸರ್ಫೇಸ್ ಹೊಂದಿದ್ದೇವೆ ಇದು ವಾಸ್ತವವಾಗಿ ಇದರಿಂದ ನೀಡಿದ ಪ್ರೊಜೆಕ್ಷನ್ ಆಗಿದೆ ಆದ್ದರಿಂದ ಡಬಲ್ ಇಂಟಿಗ್ರಲ್ ಆದ್ದರಿಂದ ನಾವು ಈ ಸಬ್ ರೀಜನ್ ನಲ್ಲಿ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಒಂದು ಪಾಯಿಂಟ್ ಅನ್ನು ತೆಗೆದುಕೊಳ್ಳುತ್ತೇವೆ ನಾವು ತೆಗೆದುಕೊಳ್ಳುತ್ತೇವೆ ಅದನ್ನು ನಾವು ಸಾಮಾನ್ಯವಾಗಿ ಎಕ್ಸ್ಜೆವೈಜೆ ನಿಂದ ಸೂಚಿಸಬಹುದಾದುದನ್ನು ತೆಗೆದುಕೊಳ್ಳೋಣ ಮತ್ತು ನಂತರ ಈ ಪಾಯಿಂಟ್ಗೆ ಅನುಗುಣವಾಗಿ ನಾವು ಇಲ್ಲಿ ಸರ್ಫೇಸ್ನಲ್ಲಿ ಒಂದು ಪಾಯಿಂಟ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಪಾಯಿಂಟ್ ಅನ್ನು ಎಕ್ಸ್ ಜೆ ಮತ್ತು ಜೆ ಮತ್ತು ನಂತರ ಎಕ್ಸ್ ಜೆ ಜೆ ಮತ್ತು ಅಲ್ಲಿ ನಾವು ಈ ಆಯತದ ವಿಸ್ತೀರ್ಣದ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಅಥವಾ ಎಕ್ಸ್ ನಲ್ಲಿನ ಸಬ್ ರೀಜನ್ ಮತ್ತು ಈ ಎತ್ತರದಿಂದ ಮಲ್ಟಿಪ್ಲೈ ಮಾಡುತ್ತೇವೆ ನಾವು ಇಲ್ಲಿ ಈ ವಿಸ್ತೀರ್ಣವನ್ನು ಹೊಂದಿರುವಾಗ ನಾವು ಏನನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು ಕೆಲವು ಎತ್ತರದಿಂದ ಮಲ್ಟಿಪ್ಲೈ ಮಾಡಿದ್ದೇವೆ ನಾವು ಈ ಸಬ್ ರೀಜನ್ನ ಈ ವಾಲ್ಯೂಮ್ ಅನ್ನು ಮತ್ತೆ ಪಡೆಯುತ್ತೇವೆ ಇದನ್ನು ಹೀಗೆ ವ್ಯಾಖ್ಯಾನಿಸಿದ್ದೇವೆ ತದನಂತರ ನಾವು ಅಂತಹ ಸಬ್ ರೀಜನ್ಗಳನ್ನು ಸೇರಿಸುತ್ತೇವೆ ಮತ್ತು ಲಿಮಿಟ್ಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ವಿಸ್ತೀರ್ಣವನ್ನು ವಾಲ್ಯೂಮ್ ಅಡಿಯಲ್ಲಿರುವ ಸರ್ಫೇಸ್ ಅಡಿಯಲ್ಲಿ ಪಡೆಯುತ್ತೇವೆ ಇಲ್ಲಿ ಈ ಲಿಮಿಟ್ ಇಲ್ಲಿ ಏಕೆಂದರೆ ಈ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಉದಾಹರಣೆಗೆ ಇಲ್ಲಿ ವ್ಯಾಖ್ಯಾನಿಸಲಾದ ಈ ತ್ರಿಕೋನದ ಅಥವಾ ಸಬ್ ನ ವಿಸ್ತೀರ್ಣ ಆಗಿದೆ ಈ ನಿಂದ ಗುಣಿಸಿದಾಗ ಇದು ಈ ಸಣ್ಣ ಸಬ್ ನ ಪ್ರದೇಶದ ವಾಲ್ಯೂಮ್ ಅನ್ನು ನೀಡುತ್ತದೆ ಮತ್ತು ಅಂತಹ ವಾಲ್ಯೂಮ್ಗಳನ್ನು ನಾವು ಇಲ್ಲಿ ಸೇರಿಸುತ್ತಿದ್ದೇವೆ ಮತ್ತು ಅದನ್ನು ಈ ಇಂಟಿಗ್ರಲ್ ನಿಂದ ಸೂಚಿಸಲಾಗುತ್ತದೆ ಇದರಿಂದ ಅದು ವಾಲ್ಯೂಮ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಉದಾಹರಣೆಗೆ ನಾವು ಈ ಎಕ್ಸ್ ವೈ ಈಕ್ವಲ್ ಟು ಒಂದು ಎಂದು ಹೇಳಿದ್ದೇವೆ ಹಾಗಾಗಿ ನಾವು ಇಲ್ಲಿ ಎಕ್ಸ್ ಜೆ ವೈಜೆಇ ಟು ಒಂದು ಎಂದು ಸೆಟ್ ಮಾಡಿದರೆ ನಮಗೆ ಏನು ಸಿಗುತ್ತದೆ ಹಾಗಾಗಿ ನಾವು ಫಂಕ್ಷನ್ ಒಂದನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಅದೇ ವ್ಯಾಲ್ಯೂ ವಿಸ್ತೀರ್ಣವನ್ನು ನೀಡುತ್ತದೆ ಏಕೆಂದರೆ ನಾವು ಮೂಲತಃ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಅನ್ನು ಸೇರಿಸುತ್ತಿದ್ದೇವೆ ಆದ್ದರಿಂದ ನಾವು ಈ ಎಲ್ಲ ವಿಸ್ತೀರ್ಣಗಳನ್ನು ಸೇರಿಸುತ್ತಿದ್ದೇವೆ ಮತ್ತು ನಾವು ಡೊಮೆಂಡಿನ ಒಟ್ಟು ವಿಸ್ತೀರ್ಣವನ್ನು ಪಡೆಯುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಡಿ ವಿಸ್ತೀರ್ಣವು ಉದಾಹರಣೆಗೆ ನಾವು ಈ ಎಫ್ ಅನ್ನು ಒಂದು ಎಂದು ತೆಗೆದುಕೊಂಡರೆ ಆದ್ದರಿಂದ ಈ ಡಬಲ್ ಇಂಟಿಗ್ರಲ್ ಮೊಂದಿಗೆ ವೈ ನಾವು ಎಕ್ಸ್ ವೈ ಪ್ಲೇನ್ನಲ್ಲಿ ಡೊಮೇನಾ ವಿಸ್ತೀರ್ಣವನ್ನು ಪಡೆಯಬಹುದು ಅಥವಾ ಮೂಲತಃ ಇದು ಎಕ್ಸ್ವೈ ಪ್ಲೇನ್ ಮೇಲಿನ ಆ ಸರ್ಫೇಸ್ ಅಡಿಯಲ್ಲಿ ವಾಲ್ಯೂಮ್ ಅನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಮೌಲ್ಯಮಾಪನ ಭಾಗಕ್ಕೆ ನಾವು ಹೋಗುವ ಮೊದಲು ಮೌಲ್ಯಮಾಪನ ಭಾಗಕ್ಕೆ ಹೋಗುವ ಮೊದಲು ನಾವು ಸಿಂಗಲ್ ಇಂಟಿಗ್ರಲ್ಗೆ ಸ್ವರೂಪವಾಗಿರುವ ಡಬಲ್ ಇಂಟಿಗ್ರಲ್ನ ಕೆಲವು ಪ್ರಾಪರ್ಟೀಸ್ಗಳ ಬಗ್ಗೆ ಚರ್ಚಿಸೋಣ ನಾವು ದ್ವಿಗುಣ ಇಂಟಿಗ್ರಲ್ಗೆ ಹೆಚ್ಚು ಕಡಿಮೆ ಅದೇ ಪ್ರಾಪರ್ಟೀಸ್ಗಳನ್ನೇ ಹೊಂದಿದ್ದೇವೆ ಉದಾಹರಣೆಗೆ ಇಲ್ಲಿ ಕೆ ಮಲ್ಟಿಪ್ಲೈ ಬೈಇ ಫಂಕ್ಷನ್ ಎಕ್ಸ್ ವೈ ಅನ್ನು ಹೊಂದಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ಇದು ಕಾನ್ಸ್ಟೆಂಟ್ ಕೆ ಆಗಿದೆ ಆದ್ದರಿಂದ ಅದು ಇಂಟಿಗ್ರಲ್ನಿಂದ ಹೊರಬರಬಹುದು ಮತ್ತು ನಂತರ ನಾವು ಈ ಇಂಟಿಗ್ರಲ್ ಡಿ ಎಕ್ಸ್ ವೈ ಡಿ ಅನ್ನು ಹೊಂದಿದ್ದೇವೆ ಅಂತೆಯೇ ನಾವು ಇಲ್ಲಿ ಅಡಿಷನ್ ಅನ್ನು ಹೊಂದಿದ್ದೇವೆ ಅಥವಾ ಎರಡು ಫಂಕ್ಷನ್ ಎಫ್ ಮತ್ತು ಜಿ ಡಿಫರೆನ್ಸ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಈ ಇಂಟಿಗ್ರಲ್ ಎಂಬುದು ಇ ಎಫ್ ಮತ್ತು ಪ್ಲಸ್ ಅಥವಾ ಮೈನಸ್ ಇಂಟಿಗ್ರಲ್ ಓವರ್ ಜಿ ಆಗಿರುತ್ತದೆ ಆದ್ದರಿಂದ ಈ ಡಬಲ್ ಇಂಟಿಗ್ರಲ್ ಮತ್ತೊಂದು ಪ್ರಾಪರ್ಟಿ ಆಗಿದೆ ಆದ್ದರಿಂದ ಇಲ್ಲಿ ನಾವು ಡಿ ನಲ್ಲಿ ಫಂಕ್ಷನ್ ಅನ್ನು ನಾನ್ ನೆಗೆಟಿವ್ ಆಗಿ ತೆಗೆದುಕೊಂಡರೆ ಮತ್ತು ನಾವು ಇದನ್ನು ಓವರ್ ಇಂದ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ನಂತರ ಈ ಇಂಟಿಗ್ರಲ್ನ ಈ ವ್ಯಾಲ್ಯೂವು ಸೊನ್ನೆಗಿಂತ ದೊಡ್ಡದು ಅಥವಾ ಸಮಾನವಾಗಿರುತ್ತದೆ ಅಂತೆಯೇ ನಾವು ಎರಡು ಫಂಕ್ಷನ್ ಎಫ್ ಎಕ್ಸ್ ವೈಗಳನ್ನು ಹೊಂದಿದ್ದು ಇದು ಫಂಕ್ಷನ್ ಜಿ ಎಕ್ಸ್ ವೈಗಿಂತ ಹೆಚ್ಚಾಗಿದ್ದರೆ ಅಥವಾ ಈ ಎಫ್ ಎಂಬುದು ಡಿ ಡೊಮೇನ್ನಲ್ಲಿ ಜಿಗಿಂತ ಹೆಚ್ಚಿನ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಆ ಸಂದರ್ಭದಲ್ಲಿ ನ ಇಂಟಿಗ್ರಲ್ ಇಲ್ಲಿ ಜಿನ ಗಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಚರ್ಚಿಸುತ್ತಿರುವ ಕೊನೆಯದು ಯಾವುದೆಂದರೆ ಅದು ಅಡಿಟಿವ್ ಪ್ರಾಪರ್ಟಿ ಆಗಿದೆ ಆದ್ದರಿಂದ ನಾವು ಈ ಇಂಟಿಗ್ರಲ್ ಓವರ್ ಡಿ ಅನ್ನು ಹೊಂದಿದ್ದೇವೆ ಮತ್ತು ಈ ಡೊಮೇನ್ ಅನ್ನು ಎರಡು ಭಾಗಗಳಾಗಿ ವಿಂಗಡಿಸಿದರೆ ನಾವು ಉದಾಹರಣೆಗೆ ಈ ಕೆಲವು ಡೊಮೇನ್ ಅನ್ನು ಇಲ್ಲಿ ಹೊಂದಿದ್ದೆವು ಅದುಡಿ ಆಗಿತ್ತು ಮತ್ತು ನಾವು ಇದನ್ನು ವ್ಯಾಖ್ಯಾನಿಸಿದ್ದೇವೆ ಇದನ್ನು ಅಂದರೆ ಡಿ ಒಂದು ಮತ್ತು ನಂತರ ಡಿ ಎರಡು ಎಂದು ಡಿವೈಡ್ ಮಾಡಿದ್ದೆವು ಆದ್ದರಿಂದ ಆ ಸಂದರ್ಭದಲ್ಲಿ ಈ ಇಂಟಿಗ್ರಲ್ ಓವರ್ ಡಿ ನಾವು ಇಂಟಿಗ್ರಲ್ ಓವರ್ ಓವರ್ಇಡಿ ಮತ್ತು ನಂತರ ಇಂಟಿಗ್ರಲ್ ಓವರ್ ಡಿ ಎರಡು ಎಂದು ಬರೆಯಬಹುದು ಅದೇ ಇಂಟಿಗ್ರಲ್ ಈ ಪ್ರದೇಶ ಮಾತ್ರ ಬದಲಾಗಿದೆ ಆದ್ದರಿಂದ ಇದು ಓವರ್ ಒಂದು ಮತ್ತು ಇದು ಡಿ ಎರಡು ಆದ್ದರಿಂದ ಅದು ಸಿಂಗಲ್ ಇಂಟಿಗ್ರಲ್ಸ್ನ ಸಾಮಾನ್ಯ ಪ್ರಾಪರ್ಟಿ ಆಗಿದೆ ಆದ್ದರಿಂದ ಈ ಡಬಲ್ ಇಂಟಿಗ್ರಲ್ಗಾಗಿ ನಾವು ಹೆಚ್ಚು ಕಡಿಮೆ ಒಂದೇ ರೀತಿಯ ಪ್ರಾಪರ್ಟೀಸ್ ಅನ್ನು ಹೊಂದಿದ್ದೇವೆ ಈಗ ಮೌಲ್ಯಮಾಪನಕ್ಕೆ ಬಂದರೆ ಆದ್ದರಿಂದ ಮೌಲ್ಯಮಾಪನಕ್ಕಾಗಿ ನಾವು ಮೊದಲು ಸರಳ ಸನ್ನಿವೇಶವನ್ನು ಪರಿಗಣಿಸೋಣ ಉದಾಹರಣೆಗೆ ಈ ಎಫ್ ಎಕ್ಸ್ ವೈ ಕಂಟಿನ್ಯೂಯಸ್ ಆಗಿದ್ದರೆ ಅಥವಾ ವ್ಯಾಖ್ಯಾನಿಸಿದ್ದರೆ ಮತ್ತು ಬೌಂಡೆಡ್ ಆಗಿದ್ದರೆ ಆ ಸಂದರ್ಭದಲ್ಲಿಯೂ ಸಹ ಈ ಇಂಟಿಗ್ರಲ್ ಈ ಆಯತಾಕಾರದ ಪ್ರದೇಶದಲ್ಲಿ ಎಕ್ಸಿಸ್ಟ್ ಆಗಿರುತ್ತದೆ ಆದ್ದರಿಂದ ನಾವು ತೆಗೆದುಕೊಂಡಿದ್ದೇವೆ ನಾವು ನಮ್ಮನ್ನು ಆಯತಾಕಾರದ ಪ್ರದೇಶಕ್ಕೆ ಸೀಮಿತಗೊಳಿಸಿದ್ದೇವೆ ಆದ್ದರಿಂದ ಎಕ್ಸ್ ಎಂಬುದು ಏನಿಂದ ಬಿಗೆ ಬದಲಾಗುತ್ತದೆ ಮತ್ತು ವೈ ಎಂಬುದು ಸಿಇಿಂದಡಿಗೆ ಬದಲಾಗುತ್ತದೆ ಆದ್ದರಿಂದ ಈ ಆಯತಾಕಾರದ ಪ್ರದೇಶಕ್ಕೆ ಈ ಚಿತ್ರದಲ್ಲಿ ನೀಡಲಾಗಿದೆ ಆದ್ದರಿಂದ ಈ ಆಯತಾಕಾರದ ಪ್ರದೇಶವು ಎಕ್ಸ್ಗಾಗಿ ಏನಿಂದ ಬಿಗೆ ಮತ್ತು ವೈ ಆಕ್ಸಿಸ್ನಲ್ಲಿ ಸಿಇಿಂದಡಿಗೆ ಬದಲಾಗುತ್ತದೆ ಆದ್ದರಿಂದ ನಾವು ಈ ಕಾನ್ಸ್ಟೆಂಟ್ ಸಂಖ್ಯೆಗಳನ್ನು ಹೊಂದಿದ್ದೇವೆ ಏನಿಂದ ಬಿ ಮತ್ತು ಅಲ್ಲಿ ಸಿ ಯಿಂದ ಡಿ ಆದ್ದರಿಂದ ಇದು ಸರಳವಾದ ಪ್ರಕರಣವಾಗಿದ್ದು ಅಂತಹ ಉತ್ತಮವಾದ ಡೊಮೇನಲ್ಲಿ ನಾವು ಈ ಇಂಟಿಗ್ರಲ್ ಅನ್ನು ವ್ಯಾಖ್ಯಾನಿಸಬಹುದಾದ ಸರಳ ಪ್ರಕರಣ ಇದಾಗಿದೆ ಏಕೆಂದರೆ ಲಿಮಿಟ್ಗಳು ಸ್ಪಷ್ಟವಾಗಿವೆ ಎಕ್ಸ್ಗೆ ನಾವು ಎಂದ ಬಿಗೆ ಬದಲಾಯಿಸುತ್ತಿದ್ದೇವೆ ಮತ್ತು ವೈನ ದಿಕ್ಕಿನಲ್ಲಿ ನಾವು ಸಿನಿಂದ ಡಿಗೆ ಬದಲಾಯಿಸುತ್ತಿದ್ದೇವೆ ಮತ್ತು ಲಿಮಿಟ್ಗಳು ಕಾನ್ಸ್ಟೆಂಟ್ ಆಗಿರುತ್ತವೆ ಅವುಗಳು ಒಂದರ ಮೇಲೊಂದು ಡಿಪೆಂಡ್ ಆಗಿರುವುದಿಲ್ಲ ಆದ್ದರಿಂದ ಇಲ್ಲಿ ಅಂತಹ ಒಂದು ಆಯತಾಕಾರದ ಪ್ರದೇಶಡಿಯೇ ಮೇಲಿನ ಈ ಇಂಟಿಗ್ರಲ್ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗುತ್ತದೆ ಆದ್ದರಿಂದ ಮೊದಲು ನಾವು ಗೆ ಸಂಬಂಧಿಸಿದಂತೆ ಇಂಟಿಗ್ರಲ್ ಅನ್ನು ಕಂಪ್ಯೂಟ್ ಮಾಡುತ್ತೇವೆ ಉದಾಹರಣೆಗೆ ನಾವು ಮೊದಲು ಗೆ ಸಂಬಂಧಿಸಿದಂತೆ ಮಾಡಬಹುದಾದುದು ಈ ಸಂದರ್ಭದಲ್ಲಿ ಮುಖ್ಯವಲ್ಲ ಇದನ್ನು ಮೊದಲು ಚರ್ಚಿಸೋಣ ಆದ್ದರಿಂದ ನಾವು ಈ ಇಂಟಿಗ್ರಲ್ ಡಿ ಎಕ್ಸ್ ಅನ್ನು ಎಕ್ಸ್ ಮೇಲೆ ವೈ ಅನ್ನು ಕಾನ್ಸ್ಟೆಂಟ್ ಎಂದು ಪರಿಗಣಿಸಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಇಂಟಿಗ್ರಲ್ ಅನ್ನು ಏನಿಂದ ಬೀಗೆ ತೆಗೆದುಕೊಳ್ಳುವುದರಿಂದ ಏಕೆಂದರೆ ಎಕ್ಸ್ ಎಂಬುದು ಏನಿಂದ ಬೀಗೆ ಬದಲಾಗುವುದರಿಂದ ಆದ್ದರಿಂದ ನಾವು ಈ ಇಂಟಿಗ್ರಲ್ ಅನ್ನು ಏನಿಂದ ಬೀಗೆ ತೆಗೆದುಕೊಂಡಿದ್ದೇವೆ ಮತ್ತು ಈಗ ಇದು ವೈ ನ ಫಂಕ್ಷನ್ ಆಗಿ ಪರಿಣಮಿಸುತ್ತದೆ ಏಕೆಂದರೆ ನಾವು ಈ ಎಕ್ಸ್ ಮೇಲೆ ಏನಿಂದ ಬಿಗೆ ಇಂಟಿಗ್ರೇಟ್ ಮಾಡಿದ್ದೇವೆ ಆದ್ದರಿಂದ ವೈ ಹಾಗೆಯೇ ಇರುತ್ತದೆ ಇದು ವೈ ನ ಫಂಕ್ಷನ್ ಆಗಿರುತ್ತದೆ ಮತ್ತು ನಂತರ ಇದು ಒಂದು ಪುನರಾವರ್ತಿತ ಇಂಟಿಗ್ರಲ್ ಆಗುತ್ತದೆ ಆದ್ದರಿಂದ ಈಗ ನಾವು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡಬಹುದು ಆದ್ದರಿಂದ ವೈಸಿಯಿಂದಡಿಗೆ ಬದಲಾಗುತ್ತದೆ ಮತ್ತು ಇಲ್ಲಿ ಇಲ್ಲಿ ಇಂಟಿಗ್ರಲ್ ಲಿಮಿಟ್ ಗಳು ಏಕೆಂದರೆ ಪ್ರದೇಶವನ್ನು ಏನಿಂದ ಬಿ ಮತ್ತು ಸಿ ನಿಂದಡಿಗೆ ವೈ ದಿಕ್ಕಿನಲ್ಲಿ ಚೆನ್ನಾಗಿ ವ್ಯಾಖ್ಯಾನಿಸಿರುವುದರಿಂದ ಇಂಟಿಗ್ರಲ್ ಅನ್ನು ನಾವು ಮೊದಲು ವೈಗೆ ಸಂಬಂಧಿಸಿದಂತೆ ಕಂಪ್ಯೂಟ್ ಮಾಡಬಹುದು ಆದ್ದರಿಂದ ಇಡಿ ವೈ ಮತ್ತು ನಂತರ ವೈ ಎಂಬುದು ಸಿ ಇಂದಡಿಗೆ ಬದಲಾಗುತ್ತದೆ ಅಥವಾ ನಾವು ಇದನ್ನು ಆಫ್ ಎಕ್ಸ್ ಎಂದು ಕರೆಯಬಹುದು ಏಕೆಂದರೆ ಇದು ಇಂಟಿಗ್ರೇಷನ್ ನಂತರ ಎಕ್ಸ್ನ ಫಂಕ್ಷನ್ ಆಗಿರುತ್ತದೆ ಮತ್ತು ನಂತರ ಇದು ಒಂದು ವೇರಿಯೇಬಲ್ನ ಫಂಕ್ಷನ್ ಆಗಿದೆ ಮತ್ತು ನಾವು ಈಗ ಡಿಎಕ್ಸ್ ಮೂಲಕ ಇಂಟಿಗ್ರೇಟ್ ಮಾಡಬಹುದು ಹಾಗಾಗಿ ಎಕ್ಸ್ ನಿಂದ ಬೀಗೆ ಬದಲಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅಂತಹ ಡೊಮೆನ್ಗೆ ನಾವು ಮೊದಲು ಎಕ್ಸ್ಗೆ ಸಂಬಂಧಿಸಿದಂತೆ ಮತ್ತು ನಂತರ ವೈಗೆ ಸಂಬಂಧಿಸಿದಂತೆ ಅಥವಾ ಮೊದಲು ವೈಗೆ ಸಂಬಂಧಿಸಿದಂತೆ ಮತ್ತು ನಂತರ ಎಕ್ಸ್ಗೆ ಸಂಬಂಧಿಸಿದಂತೆ ಕಂಪ್ಯೂಟ್ ಮಾಡುತ್ತೇವೆಯೋ ಅದರ ಬಗ್ಗೆ ಚಿಂತೆಯಿಲ್ಲ ಮತ್ತು ಇಲ್ಲಿ ಲಿಮಿಟ್ಗಳನ್ನು ಪಡೆಯುವುದು ತುಂಬಾ ಸುಲಭ ಆದರೆ ಇದು ಯಾವಾಗಲೂ ಹಾಗಿರುವುದಿಲ್ಲ ಏಕೆಂದರೆ ನಾವು ಯಾವಾಗಲೂ ಅಂತಹ ಉತ್ತಮ ಡೊಮೇನ್ ಅನ್ನು ಹೊಂದಿರುವುದಿಲ್ಲ ಆದ್ದರಿಂದ ಆಯತಾಕಾರವಲ್ಲದ ಪ್ರದೇಶಗಳಿಗೆ ಮತ್ತೆ ನಾವು ಕೆಲವು ಸರಳ ಪ್ರಕರಣಗಳನ್ನು ಪರಿಗಣಿಸುತ್ತೇವೆ ಮತ್ತು ನಂತರ ನಾವು ಹೆಚ್ಚು ಸಾಮಾನ್ಯ ಪ್ರಕರಣಗಳಿಗೆ ಬರುತ್ತೇವೆ ಆದ್ದರಿಂದ ಇಲ್ಲಿ ಉದಾಹರಣೆಗೆ ನಮ್ಮ ಡೊಮೇನ್ ಈ ರೀತಿಯದ್ದಾಗಿದೆ ಆದ್ದರಿಂದ ಇದು ಇಲ್ಲಿ ಡೊಮೇನ್ ಆಗಿದೆ ನಮ್ಮ ಫಂಕ್ಷನ್ನ ಡೊಮೇನ್ ಅನ್ನು ಈ ಡೊಮೇನ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಅನುಗುಣವಾಗಿ ನಾವು ಅಲ್ಲಿ ಫಂಕ್ಷನ್ ವ್ಯಾಲ್ಯೂಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಈ ಡೊಮೇನ್ಗಾಗಿ ಮತ್ತು ಈ ಡೊಮೇನ್ ಅನ್ನು ಈ ವಿ ಒಂದು ನಿಂದ ಬೌಂಡೆಡ್ ಆಗಿದೆ ಆದ್ದರಿಂದ ಇಲ್ಲಿ ನಾವು ಈಗ ಹೊಂದಿದ್ದೇವೆ ಒಂದು ಫಂಕ್ಷನ್ ವಿ ಒಂದು ಅದು ಎಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಆದ್ದರಿಂದ ಎಕ್ಸ್ ಬದಲಾದಾಗ ಇಲ್ಲಿ ನಾವು ಕರ್ವ್ ಅನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿ ನಾವು ಎಕ್ಸ್ಗೆ ಸಂಬಂಧಿಸಿದಂತೆ ಇತರ ವಿ ಎರಡು ಎಕ್ಸ್ ಫಂಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಈ ಬೌಂಡರಿ ವೈನ ದಿಕ್ಕಿನಲ್ಲಿ ಬದಲಾಗುತ್ತದೆ ನಾವು ಈ ಕಾನ್ಸ್ಟೆಂಟ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಿಂದ ಈ ಎಕ್ಸ್ ಈಕ್ವಲ್ ಟು ಬಿ ಗೆ ಇಲ್ಲಿ ಕಟ್ ಇದೆ ಆದರೆ ಈ ದಿಕ್ಕಿನಲ್ಲಿ ಇಲ್ಲಿ ವೈನ ದಿಕ್ಕಿನಲ್ಲಿ ನಾವು ವಿ ಒಂದು ಎಕ್ಸ್ ಮತ್ತು ಅಲ್ಲಿ ವಿ ಎರಡು ಎಕ್ಸ್ ಫಂಕ್ಷನ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಅಂತಹ ಡೊಮೇನ್ಗಳಿಗೂ ಸಹ ಈ ಡೊಮೇನ್ ಡಿ ಮೇಲೆ ಇಂಟಿಗ್ರಲ್ ಅನ್ನು ಕಂಪ್ಯೂಟ್ ಮಾಡುವುದು ಕಷ್ಟವೇನಲ್ಲ ಮತ್ತು ಮೊದಲು ಈ ಡೊಮೇನ್ನಲ್ಲಿ ಈ ಎಫ್ ಎಕ್ಸ್ ಸ್ವಾಭಾವಿಕವಾಗಿ ವ್ಯಾಖ್ಯಾನಿಸಲಾದ ಮತ್ತು ಬೌಂಡೆಡ್ ಆದ ಅಥವಾ ಡಿಸ್ಕಂಟಿನ್ಯೂಯಸ್ ಅಥವಾ ಪೀಸ್ ವೈಸ್ ಕಂಟಿನ್ಯೂಯಸ್ ಅಥವಾ ಈ ಒಂದು ಮತ್ತು ವಿ ಎರಡು ಇವು ಕಂಟಿನ್ಯೂಯಸ್ ಫಂಕ್ಷನ್ಗಳಾಗಿವೆ ಎಂದು ನಾವು ಭಾವಿಸೋಣ ಆದ್ದರಿಂದ ನಾವು ಈ ಚಿತ್ರದಲ್ಲಿ ಚಿತ್ರಿಸಲಾದ ಈ ಡೊಮೇನ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ಈ ಎಫೆಕ್ಸ್ ಓವರ್ ಈ ಡೊಮೇನ್ ಡಿ ರೈ ಡಬಲ್ ಇಂಟಿಗ್ರಲ್ ನಾವು ಈಗ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಈಗ ಈ ಅನುಕ್ರಮವನ್ನು ಅನುಸರಿಸಬೇಕು ಆದ್ದರಿಂದ ಮೊದಲು ನಾವು ವೈ ಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡಬೇಕು ಏಕೆಂದರೆ ಈಗ ವೈಗೆ ಸಂಬಂಧಿಸಿದಂತೆ ನಾವು ಹೊಂದಿದ್ದೇವೆ ಆದ್ದರಿಂದ ಈ ಲಿಮಿಟ್ ಅನ್ನು ಪಡೆಯಲು ಇದು ಅರ್ಥ ಮಾಡಿಕೊಳ್ಳಲು ಸುಲಭವಾದ ಮಾರ್ಗವಾಗಿದೆ ಆದ್ದರಿಂದ ವೈಗೆ ಸಂಬಂಧಿಸಿದಂತೆ ವೈಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಅನ್ನು ಎಳೆಯಿರಿ ಮತ್ತು ನಂತರ ಈ ಲೈನ್ ವಿ ಒಂದು ಎಕ್ಸ್ನಲ್ಲಿ ಪ್ರವೇಶಿಸುತ್ತದೆ ಮತ್ತು ವಿ ಎರಡು ಎಕ್ಸ್ನಲ್ಲಿ ಹೊರಹೋಗುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇವುಗಳು ವೈ ದಿಕ್ಕಿನಲ್ಲಿ ಲಿಮಿಟ್ಗಳಾಗಿವೆ ಮತ್ತು ನಂತರ ಅಂತಹ ಲೈನ್ಗಳು x ಈಕ್ವಲ್ ಟು ಮತ್ತು ಎಲ್ಲೆಡೆ x ಈಕ್ವಲ್ ಟು ಬಿ ವರೆಗೂ ಹೋಗುತ್ತದೆ ಆದ್ದರಿಂದ ಇದು ಅನ್ನು ತೆಗೆದುಕೊಳ್ಳುವ ಮೊದಲ ಇಂಟಿಗ್ರಲ್ ಆಗಿದೆ ಆದ್ದರಿಂದ ವೈ ದಿಕ್ಕಿಗೆ ನಾವು ಇಲ್ಲಿ ಲಿಮಿಟ್ಗಳನ್ನು ಹೊಂದಿದ್ದೇವೆ ವಿ ಒಂದು ಎಕ್ಸ್ ನಿಂದ ವಿ ಎರಡು ಎಕ್ಸ್ ಆದ್ದರಿಂದ ವಿ ಒಂದು ಎಕ್ಸ್ನಿಂದ ವಿ ಎರಡು ಎಕ್ಸ್ಗೆ ವೈ ದಿಕ್ಕಿನಲ್ಲಿ ಆದ್ದರಿಂದ ಈ ಇಂಟಿಗ್ರಲ್ ಅನ್ನು ಹೊಂದಿರುವುದು ಇದನ್ನು ಮತ್ತೊಮ್ಮೆ ಸಿಂಗಲ್ ಇಂಟಿಗ್ರಲ್ ಆಗಿದೆ ಏಕೆಂದರೆ ಈ ಎಕ್ಸ್ ನಾವು ಇಲ್ಲಿ ಮುಟ್ಟುತ್ತಿಲ್ಲ ನಾವು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ತದನಂತರ ಈ ಲಿಮಿಟ್ಗಳನ್ನು ವೈ ಒಂದು ಎಕ್ಸ್ನಿಂದ ವಿ ಎರಡು ಕ್ಷಮಿಸಿ ವಿ ಒಂದು ಎಕ್ಸ್ನಿಂದ ವಿ ಎರಡು ಎಕ್ಸ್ ಮತ್ತು ನಂತರ ನಾವು ಈ ಇಂಟಿಗ್ರಲ್ ಅನ್ನು ಮಾಡಿದ ನಂತರ ನಾವು ಎಕ್ಸ್ಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತೇವೆ ಆದ್ದರಿಂದ ಎಕ್ಸ್ಗೆ ಈಗ ಲಿಮಿಟ್ಗಳು ಏನಿಂದ ಬಿಗೆ ಇರುತ್ತವೆ ಆದ್ದರಿಂದ ಲಿಮಿಟ್ ಗಳು ಇಲ್ಲಿ ಏನಿಂದ ಗೆ ಕಾನ್ಸ್ಟೆಂಟ್ ಆಗಿರುತ್ತವೆ ಆದರೆ ಇನ್ನರ್ ಇಂಟಿಗ್ರಲ್ ಗಾಗಿ ಲಿಮಿಟ್ ಗಳು ಎಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಆದ್ದರಿಂದ ವಿ ಒಂದು ನಿಂದ ವಿ ಎರಡು ಎಕ್ಸ್ ಆಗಿರುತ್ತದೆ ಆದ್ದರಿಂದ ಅಂತಹ ಡೊಮೇನ್ಗಾಗಿ ಸ್ವಾಭಾವಿಕವಾಗಿ ನಾವು ಅನುಕ್ರಮವನ್ನು ಅನುಸರಿಸುತ್ತೇವೆ ಏಕೆಂದರೆ ಮೊದಲು ನಾವು ಎಕ್ಸ್ಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುವ ಇನ್ನೊಂದು ವಿಧಾನದಲ್ಲಿ ಹೋದರೆ ಸಮಸ್ಯೆ ಉಂಟಾಗುತ್ತದೆ ಏಕೆಂದರೆ ಈ ಸಂಪೂರ್ಣ ಇಂಟಿಗ್ರಲ್ ಅಥವಾ ಸಂಪೂರ್ಣ ಡೊಮೇನ್ನ ಉತ್ತಮ ಪ್ರಾತಿನಿಧ್ಯವನ್ನು ನಾವು ಇಲ್ಲಿ ಹೊಂದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ವೈ ಇಲ್ಲಿ ಉತ್ತಮ ಲಿಮಿಟ್ಗಳನ್ನು ಹೊಂದಿದೆ ವಿ ಒಂದು ಎಕ್ಸ್ ನಿಂದ ವಿ ಎರಡು ಎಕ್ಸ್ ಮತ್ತು ನಂತರ ಎಕ್ಸ್ಗೆ ನಾವು ನಿಂದ b ವರೆಗಿನ ಕಾನ್ಸ್ಟೆಂಟ್ ಲಿಮಿಟ್ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಅಂತಹ ಡೊಮೇನ್ಗಾಗಿ ಅನುಸರಿಸಬೇಕಾದ ಅನುಕ್ರಮವಾಗಿದೆ ಮತ್ತು ನಾವು ಈ ಚಿತ್ರದಲ್ಲಿ ನೀಡಲಾದ ಡೊಮೇನ್ ಅನ್ನು ಹೊಂದಿದ್ದರೆ ಇಲ್ಲಿ ವೈ ಮೇಲೆ ಡಿಪೆಂಡ್ ಆಗಿರುವ ಇರುತ್ತದೆ ಆದ್ದರಿಂದ ನಾವು ವಿ ಎರಡು ವೈಗೆ ವಿ ಒಂದು ವೈ ಅನ್ನು ಹೊಂದಿದ್ದೇವೆ ಮತ್ತು ನಂತರ ವೈಯಲ್ಲಿ ನಾವು ಸಿ ನಿಂದಡಿಗೆ ಹೋಗುತ್ತಿದ್ದೇವೆ ಆದ್ದರಿಂದ ಇದು ಹಿಂದಿನದಕ್ಕಿಂತ ಇನ್ನೊಂದು ಮಾರ್ಗವಾಗಿದೆ ಮತ್ತು ಈ ಸಂದರ್ಭಕ್ಕೂ ಸಹ ನಾವು ಈ ಎಫ್ ಮತ್ತು ವೈ ಅನ್ನು ವ್ಯಾಖ್ಯಾನಿಸಲಾದ ಮತ್ತು ಬೌಂಡೆಡ್ ಮತ್ತು ವಿ ಒಂದು ಮತ್ತು ವಿ ಎರಡು ಕಂಟಿನ್ಯೂಯಸ್ ಆಗಿರುವುದನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಅಂತಹ ಡೊಮಿನ್ ಮೇಲೆ ಈ ಎಫ್ ಎಕ್ಸ್ ವೈ ನ ಈ ಇಂಟಿಗ್ರಲ್ ಈಗ ನಾವು ಮೊದಲು ಎಕ್ಸ್ಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈಗ ಚರ್ಚಿಸುತ್ತೇವೆ ಅಥವಾ ನಾವು ಎಕ್ಸ್ ಗೆ ಸಂಬಂಧಿಸಿದಂತೆ ಮೊದಲು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಇಲ್ಲಿ ನಾವು ಈ ಲಿಮಿಟ್ಗಳಿಗಾಗಿ ವಿ ಒಂದು ವೈನಿಂದ ವಿ ಎರಡು ವೈಗೆ ಹೋಗುತ್ತೇವೆ ಮತ್ತು ಅಂತಹ ಲೈನ್ಗಳು ಈಗ ಸಿನಿಂದ ಬದಲಾಗುತ್ತವೆ ಡಿ ಡಿಗೆ ಹೋಗುತ್ತವೆ ಆದ್ದರಿಂದ ನಾವು ಎಕ್ಸ್ ಮತ್ತು ವೈಗೆ ಲಿಮಿಟ್ಗಳನ್ನು ಹಾಕುವುದು ಸುಲಭವಾಗಿ ಕಂಪ್ಯೂಟ್ ಮಾಡುವ ವಿಧಾನವಾಗಿದೆ ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳಿದಂತೆ ಮೊದಲ ಇಂಟಿಗ್ರಲ್ ಅನ್ನು ನಾವು ಗೆ ಸಂಬಂಧಿಸಿದಂತೆ ಲೆಕ್ಕಾಚಾರ ಮಾಡುತ್ತೇವೆ ಹಾಗಾಗಿ ಗೆ ನಾವು ವಿ ಒಂದು ವೈನಿಂದ ವಿ ಎರಡು ವೈ ಅನ್ನು ಹೊಂದಿದ್ದೇವೆ ನಾವು ವಿ ಒಂದು ವೈ ಮತ್ತು ವಿ ಎರಡು ವೈ ಅನ್ನು ಹೊಂದಿದ್ದೇವೆ ಮತ್ತು ಒಮ್ಮೆ ನಾವು ಈ ಇಂಟಿಗ್ರಲ್ ಅನ್ನು ಪಡೆದರೆ ಅದು ವೈನ ಫಂಕ್ಷನ್ ಆಗಿರುತ್ತದೆ ಆದ್ದರಿಂದ ನಾವು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತೇವೆ ಮತ್ತು ವೈ ಲಿಮಿಟ್ಗಳು ಸಿ ವರೆಗೆ ಇರುತ್ತದೆ ಆದ್ದರಿಂದ ಮತ್ತೆ ಈ ಸಂದರ್ಭದಲ್ಲಿ ಈಗ ಯಾವುದು ಅನುಕೂಲಕರ ಎಂದು ನಾವು ನೋಡಬೇಕು ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ ಮೊದಲು ನಾವು ಗೆ ಸಂಬಂಧಿಸಿದಂತೆ ಇಂಟಿಗ್ರಲ್ ಅನ್ನು ಪಡೆಯಬೇಕು ಏಕೆಂದರೆ ಈ ಲಿಮಿಟ್ಗಳನ್ನು ಪಡೆಯುವುದು ಈಗ ಹೆಚ್ಚು ಸುಲಭ ಮತ್ತು ವೈಗಾಗಿ ನಾವು ಲಿಮಿಟ್ ಲಿಮಿಟ್ಗಳನ್ನು ಹಾಕುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿಯೂ ಕೂಡ ನಾವು ಇಂಟಿಗ್ರಲ್ಗಳನ್ನು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದೆಂದು ನೋಡಿದ್ದೇವೆ ಏಕೆಂದರೆ ಒಮ್ಮೆ ನಾವು ಈ ಲಿಮಿಟ್ಗಳನ್ನು ಪಡೆದ ನಂತರ ನಾವು ಹೇಗೆ ಮೌಲ್ಯಮಾಪನ ಮಾಡಬೇಕೆಂದು ತಿಳಿದಿರುವ ಸಿಂಗಲ್ ಇಂಟಿಗ್ರಲ್ಗಳಿಗೆ ಹಿಂತಿರುಗುತ್ತೇವೆ ಆದ್ದರಿಂದ ಇಲ್ಲಿ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಾವು ಮೊದಲನೇ ಉದಾಹರಣೆ ಎಂದರೆ ನಮ್ಮಲ್ಲಿ ಈ ಎಂಟಿಗ್ರಾಂಡ್ ಎಕ್ಸ್ ವೈ ಮತ್ತು ಮಲ್ಟಿಪ್ಲೈಡ್ ಬೈ ಎಕ್ಸ್ ಪ್ಲಸ್ ವೈ ಡಿಎ ಇದೆ ಮತ್ತು ಈ ಇಲ್ಲಿರುವ ವ್ಯಾಲ್ಯೂವನ್ನು ಕಂಪ್ಯೂಟ್ ಮಾಡುತ್ತೇವೆ ಮತ್ತು ಈ ಪ್ರದೇಶ ಆರ್ ಎಂಬುದು ಲೈನ್ ವೈನಿಂದ ಬೌಂಡೆಡ್ ಆಗಿದೆ ಇದು ಈಕ್ವಲ್ ಟು ಆರ್ ವೈ ಆಗಿರುತ್ತದೆ ಮತ್ತು ಕರ್ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಈ ಲೈನ್ ಅನ್ನು ಹೊಂದಿದ್ದೇವೆ ಮತ್ತು ಪ್ಯಾರಾಬೋಲಾ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ ನಾವು ಡ್ರಾ ಮಾಡುವುದಾದರೆ ನಾವು ಇಂಟೆಗ್ರೇಷನ್ ಪ್ರದೇಶವನ್ನು ಡ್ರಾ ಮಾಡಬೇಕಾದ ಮೊದಲನೇ ಸ್ಟೆಪ್ ಇದು ಮತ್ತು ಕೆಲವೊಮ್ಮೆ ಅದು ಕಠಿಣ ಭಾಗವಾಗಿದೆ ಆದ್ದರಿಂದ ಇಲ್ಲಿ ನಾವು ವೈ ಈಕ್ವಲ್ ಟು ಎಕ್ಸ್ ಲೈನ್ ಹೊಂದಿದ್ದೇವೆ ಈ ವೈ ಈಕ್ವಲ್ ಟು ಎಕ್ಸ್ ಲೈನ್ ಆಗಿರುತ್ತದೆ ಮತ್ತು ನಂತರ ನಾವು ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಈ ಪ್ಯಾರಾಬೋಲಾ ಅನ್ನು ಹೊಂದಿದ್ದೇವೆ ಆದ್ದರಿಂದ ಅವು ಇಂಟರ್ಸೆಕ್ಟ್ ಮಾಡುತ್ತವೆ ಏಕೆಂದರೆ ನಾವು ವೈ ಈಕ್ವಲ್ ಟು ಎಕ್ಸ್ ಮತ್ತು ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಪರಿಹರಿಸಿದರೆ ವೈ ಈಕ್ವಲ್ ಟು ಎಕ್ಸ್ ಮತ್ತು ವೈ ಈಕ್ವಲ್ ಟು ಎಕ್ಸ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಸೊನ್ನೆ ಅನ್ನು ಹೊಂದಿದ್ದೇವೆ ಆದ್ದರಿಂದ ಅವು ಇಂಟರ್ಸೆಕ್ಟ್ ಆಗುವ ಈ ಎರಡು ಪಾಯಿಂಟ್ಗಳಲ್ಲಿ ಎಕ್ಸ್ ಈಕ್ವಲ್ ಟು ಸೊನ್ನೆ ಮತ್ತು ಎಕ್ಸ್ ಈಕ್ವಲ್ ಟು ಒಂದು ಆಗಿರುತ್ತದೆ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಸೊನ್ನೆಯಲ್ಲಿ ನಾವು ವೈ ಸಹ ಸೊನ್ನೆ ಎಂದು ಹೊಂದಿದ್ದೇವೆ ಆದ್ದರಿಂದ ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಆಗಿದೆ ಮತ್ತು ಇನ್ನೊಂದು ಎಕ್ಸ್ ಈಕ್ವಲ್ ಟು ಒಂದು ಆದಾಗ ವೈ ಸಹ ಒಂದು ಆಗಿರುತ್ತದೆ ಆದ್ದರಿಂದ ಇದು ಇನ್ನೊಂದು ಪಾಯಿಂಟ್ ಈ ವಿಸ್ತೀರ್ಣವನ್ನು ನಾವು ಇಂಟೆಗ್ರೇಷನ್ ವಿಸ್ತೀರ್ಣ ಎಂದು ಕರೆಯುತ್ತೇವೆ ಆದ್ದರಿಂದ ಈ ಪ್ರದೇಶ ಅಥವಾ ಇಂಟೆಗ್ರೇಷನ್ ಪ್ರದೇಶದ ಮೇಲೆ ನಾವು ಈಗ ನೀಡಲಾದ ಫಂಕ್ಷನ್ ಅನ್ನು ಎಕ್ಸ್ ವೈ ಮಲ್ಟಿಪ್ಲೈಡ್ ಬೈ ಎಕ್ಸ್ ಪ್ಲಸ್ ವೈ ಮತ್ತು ಇಡಿಎನಿಂದ ಇಂಟಿಗ್ರೇಟ್ ಮಾಡುತ್ತೇವೆ ಆದ್ದರಿಂದ ಇದನ್ನು ಹೊಂದಿರುವ ನಾವು ಮೊದಲು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರಲ್ ಅನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳನ್ನು ಹೊಂದಿದ್ದೇವೆ ಹಾಗಾಗಿ ವೈಗೆ ಸಂಬಂಧಿಸಿದಂತೆ ಇಂಟಿಗ್ರಲ್ ತೆಗೆದುಕೊಳ್ಳುವಾಗ ನಾವು ವೈಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಇಲ್ಲಿ ವೈಗೆ ಪ್ಯಾರಲಲ್ ಆಗಿ ಲೈನ್ ಅನ್ನು ಎಳೆಯುತ್ತೇವೆ ಲೈನ್ ವೈ ಇಸ್ ಈಕ್ವಲ್ ಟು ವೈ ಆಕ್ಸಿಸ್ ಆದ್ದರಿಂದ ಇದು ಲೈನ್ ಆಗಿದೆ ಈಗ ಇದು ನಲ್ಲಿ ಪ್ರವೇಶಿಸುವುದನ್ನು ಮತ್ತು ಇದು ನಲ್ಲಿ ವೈ ಈಕ್ವಲ್ ಟು ಎಕ್ಸ್ ಲೈನ್ನಲ್ಲಿ ಹೊರಹೋಗುತ್ತದೆ ನಾವು ನೋಡುತ್ತೇವೆ ವೈ ಗೆ ಪ್ಯಾರಲಲ್ ಆಗಿ ನೀವು ಈ ಲೈನ್ ಅನ್ನು ಯಾವ ಪಾಯಿಂಟ್ನಲ್ಲಿ ಸೆಳೆಯುತ್ತೀರೋ ಅದು ನಲ್ಲಿ ಎಲ್ಲೆಡೆ ನಿಜವಾಗಿರುತ್ತದೆ ಇದು ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ನಲ್ಲಿ ಮೂಲಕ ಪ್ರವೇಶಿಸುತ್ತದೆ ಮತ್ತು ವೈ ಈಕ್ವಲ್ ಟು ಎಕ್ಸ್ ಲೈನ್ನಲ್ಲಿ ಡೊಮೇನ್ ಅನ್ನು ಬಿಡುತ್ತದೆ ಹಾಗಾಗಿ ಅಂತಹ ಲೈನ್ಗಳು ಎಕ್ಸ್ ಈಕ್ವಲ್ ಟು ಸೊನ್ನೆಯಿಂದ ಎಕ್ಸ್ಈಕ್ವಲ್ ಟು ಒಂದರವರೆಗೆ ಬದಲಾಗುತ್ತದೆ ಆದ್ದರಿಂದ ಮೊದಲು ನಾವು ವೈಗಾಗಿ ಇಲ್ಲಿ ಲಿಮಿಟ್ ಅನ್ನು ಹಾಕುತ್ತೇವೆ ಏಕೆಂದರೆ ನಾವು ಈಗ ವೈಗೆ ಸಂಬಂಧಿಸಿದಂತೆ ಎಕ್ಸ್ಗಾಗಿ ಇಂಟಿಗ್ರೇಟ್ ಮಾಡುತ್ತೇವೆ ಉದಾಹರಣೆಗೆ ಈ ಸಂದರ್ಭದಲ್ಲಿ ವೈಗೆ ಲಿಮಿಟ್ ಎಕ್ಸ್ ಸ್ಕ್ವೇರ್ ಆಗಿರುತ್ತದೆ ಏಕೆಂದರೆ ಈ ಪಾಯಿಂಟ್ನಲ್ಲಿ ಅದು ಡೊಮೇನ್ ಅನ್ನು ಪ್ರವೇಶಿಸಿದಾಗ ಇದು ಎಕ್ಸ್ ಸ್ಕ್ವೇರ್ ಆಗಿದೆ ಆದ್ದರಿಂದ ಇಲ್ಲಿ ನಾವು ಈ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅನ್ನು ಹೊಂದಿರುತ್ತೇವೆ ತದನಂತರ ನಾವು ಡೊಮೇನ್ ಅನ್ನು ತೊರೆದಾಗ ಇದು ವೈ ಈಕ್ವಲ್ ಟು ಎಕ್ಸ್ ಆಗಿರುತ್ತದೆ ಹಾಗಾಗಿ ನಾವು ವೈ ಈಕ್ವಲ್ ಟು ಎಕ್ಸ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಇಂಟಿಗ್ರೆಂಟ್ ಎಕ್ಸ್ ವೈ ಎಕ್ಸ್ ಪ್ಲಸ್ ವೈ ಅನ್ನು ಹೊಂದಿರುವ ಲಿಮಿಟ್ಗಳು ಮತ್ತು ನಾವು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತೇವೆ ಆದ್ದರಿಂದ ನಾವು ಇದನ್ನು ಇಂಟಿಗ್ರೇಟ್ ಮಾಡಿದ ನಂತರ ನಾವು ಎಕ್ಸ್ಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡಬೇಕು ಮತ್ತು ಎಕ್ಸ್ ಲಿಮಿಟ್ಗಳು ಸ್ಪಷ್ಟವಾಗಿದೆ ಏಕೆಂದರೆ ಇಲ್ಲಿ ಎಳೆದಿರುವ ಈ ಲೈನ್ಗಳು ಸ್ಪಷ್ಟವಾಗಿವೆ ಅವು ಎಕ್ಸ್ ಈಕ್ವಲ್ ಟು ಸೊನ್ನೆಯಿಂದ ಎಕ್ಸ್ ಈಕ್ವಲ್ ಟು ಒಂದಕ್ಕೆ ಹೋಗುತ್ತಿವೆ ಮತ್ತು ನಂತರ ನಾವು ಇಡಿ ಡೊಮೇನ್ ಅನ್ನು ಸ್ವ್ಯಾಪ್ ಮಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಎಕ್ಸಿ ಕ್ವಲ್ ಟು ನಿಂದ ಸೊನ್ನೆಯಿಂದ ಎಕ್ಸಿ ಕ್ವಲ್ ಟು ಒಂದಕ್ಕೆ ಇವು ಎಕ್ಸ್ಗಾಗಿ ಲಿಮಿಟ್ಗಳಾಗಿವೆ ಆದ್ದರಿಂದ ಎಕ್ಸಿ ಕೋಲ್ಟು ಸೊನ್ನೆಯಿಂದ ಟು ಒಂದರವರೆಗೆ ಅಥವಾ ನಾವು ಏನು ಮಾಡಬಹುದೆಂದರೆ ನಾವು ಬೇರೆ ರೀತಿಯಲ್ಲಿ ಲಿಮಿಟ್ ಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಉದಾಹರಣೆಗೆ ಗೆ ಸಂಬಂಧಿಸಿದಂತೆ ಮೊದಲು ಪರಿಗಣಿಸಿದರೆ ನಾವು ಏನು ಮಾಡಬೇಕೆಂದರೆ ಆದ್ದರಿಂದ ನಾವು ಈ ಗೆ ಪ್ಯಾರಲಲ್ ಲೈನ್ ಅನ್ನು ಎಳೆಯೋಣ ಮತ್ತು ಈ ಲೈನ್ ವೈ ಈಕ್ವಲ್ ಟು ಎಕ್ಸ್ನಲ್ಲಿ ಪ್ರವೇಶಿಸುತ್ತಿದೆ ಮತ್ತು ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ರದೇಶದಲ್ಲಿ ಈ ಪ್ಯಾರಾಬೋಲಾದಲ್ಲಿ ಹೊರಹೋಗುತ್ತಿದೆ ಆದ್ದರಿಂದ ಇಲ್ಲಿ ಪ್ರವೇಶಿಸುವಾಗ ನಾವು ಗಾಗಿ ಲಿಮಿಟ್ ಅನ್ನು ಹಾಕುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಎಕ್ಸ್ ಈಕ್ವಲ್ ಟು ವೈ ಎಂಬುದು ಎಂಟ್ರಿ ಪಾಯಿಂಟ್ ಆಗಿದೆ ಆದ್ದರಿಂದ x ಈಕ್ವಲ್ ಟು ವೈ ಇದು ಲಿಮಿಟ್ ಆಗಿದೆ ಇದು ವೈ ಈಕ್ವಲ್ ಟು ಎಕ್ಸ್ ನಲ್ಲಿ ಹೊರಹೋಗುತ್ತಿದೆ ಆದ್ದರಿಂದ ನಾವು ಎಕ್ಸಿಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ವೈ ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ನಾವು ಇಲ್ಲಿ ಡೊಮೇನ್ ಅನ್ನು ಎಕ್ಸಿಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ವೈನಿಂದ ಹೊರಹೋಗುತ್ತಿದ್ದೇವೆ ಆದ್ದರಿಂದ ಇವುಗಳು ಲಿಮಿಟ್ಗಳಾಗಿವೆ ಈಗ ಎಕ್ಸ್ ಗಾಗಿ ಮತ್ತು ಈಗ ಅಂತಹ ಲೈನ್ಗಳು ಈ ವೈ ಈಕ್ವಲ್ ಟು ಸೊನ್ನೆಯಿಂದ ವೈ ಈಕ್ವಲ್ ಟು ಒಂದರವರೆಗೆ ಬದಲಾಗುತ್ತದೆ ಆದ್ದರಿಂದ ಅದು ವೈಗೆ ಲಿಮಿಟ್ ಆಗಿರುತ್ತದೆ ಹಾಗಾಗಿ ಇಲ್ಲಿ ವೈ ಲಿಮಿಟ್ ಗಳಿಗೆ ವೈ ಸೊನ್ನೆಯಿಂದ ಒಂದು ಅಥವಾ ಎಕ್ಸ್ ಲಿಮಿಟ್ ಗಾಗಿ ವೈ ಇಂದ ಸ್ಕ್ವೇರ್ ರೂಟ್ ವೈ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಸಂದರ್ಭಗಳಲ್ಲಿ ನಾವು ಮೊದಲು ವೈಗೆ ಸಂಬಂಧಿಸಿದಂತೆ ನಂತರ ಎಕ್ಸ್ಗೆ ಸಂಬಂಧಿಸಿದಂತೆ ಅಥವಾ ಇನ್ನೊಂದು ರೀತಿಯಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆಯನ್ನು ಹೊಂದಿದ್ದೇವೆ ಆದ್ದರಿಂದ ಮೊದಲನೆಯದನ್ನು ತೆಗೆದುಕೊಂಡು ಈ ಇಂಟಿಗ್ರಲ್ ಅನ್ನು ಕಂಪ್ಯೂಟ್ ಮಾಡೋಣ ಆದ್ದರಿಂದ ನಾವು ಮೊದಲನೆಯದನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ಇದನ್ನು ತೆಗೆದುಕೊಂಡು ಈಗ ಇಂಟಿಗ್ರೇಟ್ ಮಾಡುತ್ತೇವೆ ಆದ್ದರಿಂದ ಆಂತರಿಕ ಇಂಟಿಗ್ರಲ್ನ ಇಂಟಿಗ್ರೇಷನ್ನ ನಂತರ ನಾವು ಇದನ್ನು ಪಡೆಯುತ್ತೇವೆ ಹಾಗಾಗಿ ನಾವು ಹೀಗೆ ಮಾಡುತ್ತಿದ್ದೇವೆ ಆದ್ದರಿಂದ ಆಂತರಿಕವಾಗಿರುವ ಈ ಇಂಟಿಗ್ರಲ್ ಅನ್ನು ನಾವು ಈ ಇಂಟಿಗ್ರಲ್ ಅನ್ನು ಇಲ್ಲಿ ಸೊನ್ನೆಯಿಂದ ಒಂದವರೆಗೆ ಮತ್ತು ಎಕ್ಸ್ ಸ್ಕ್ವೇರ್ನಿಂದ ಎಕ್ಸ್ ವರೆಗೆ ಹೊಂದಿದ್ದೇವೆ ಇಂಟಿಗ್ರಾಂಡ್ ಎಂಬುದು ಡಿ ವೈ ಮತ್ತು ಡಿ ಎಕ್ಸ್ಗೆ ಸಂಬಂಧಿಸಿದಂತೆ ಎಕ್ಸ್ ಸ್ಕ್ವೇರ್ ವೈ ಮತ್ತು ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಆಗಿದೆ ಆದ್ದರಿಂದ ಸೊನ್ನೆಯಿಂದ ಒಂದರವರೆಗಿದೆ ಮತ್ತು ಇದನ್ನು ನಾವು ಈಗ ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತೇವೆ ಆದ್ದರಿಂದ ನಾವು ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್ ಬೈ ಎರಡು ಅನ್ನು ಹೊಂದುತ್ತೇವೆ ನಂತರ ನಾವು ಎಕ್ಸ್ ಮತ್ತು ವೈ ಕ್ಯೂಬ್ ಬೈ ಮೂರು ಅನ್ನು ಹೊಂದುತ್ತೇವೆ ಇದು ಇಂಟಿಗ್ರಲ್ ಆಗಿದೆ ಮತ್ತು ನಂತರ ನಾವು ಎಕ್ಸ್ ಸ್ಕ್ವೇರ್ನಿಂದ ಲಿಮಿಟ್ ಅನ್ನು ಹಾಕುತ್ತೇವೆ ಎಕ್ಸ್ ಸ್ಕ್ವೇರ್ನಿಂದ ಎಕ್ಸ್ಗೆ ತದನಂತರ ನಾವು ಹೊರಗಿನ ಇಂಟಿಗ್ರಲ್ dx ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಸೊನ್ನೆಯಿಂದ ಒಂದರವರೆಗೆ ಇರುತ್ತದೆ ನಾವು ಅಲ್ಲಿ ಎಕ್ಸ್ ಅನ್ನು ಹಾಕಿದಾಗ ನಾವು ಎಕ್ಸ್ ಪವರ್ ನಾಲ್ಕು ಬೈ ಎರಡನ್ನು ಹೊಂದಿರುತ್ತೇವೆ ಮತ್ತು ನಂತರ ನಾವು ಇಲ್ಲಿಯೂ ಸಹ ಎಕ್ಸ್ ಪವರ್ ನಾಲ್ಕು ಅನ್ನು ಹೊಂದಿರುತ್ತೇವೆ ಏಕೆಂದರೆ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಲಾಗಿದೆ ಈ ಎಕ್ಸ್ ಅನ್ನು ವೈಗೆ ಸಬ್ಸ್ಟಿಟ್ಯೂಟ್ ಮಾಡಲಾಗಿದೆ ನಂತರ ಈ ಮೂರು ಮತ್ತು ನಂತರ ಈ ಎಕ್ಸ್ಗಾಗಿ ಮೈನಸ್ ಹಾಗಾಗಿ ನಾವು ಇಲ್ಲಿ x ಅನ್ನು ಹೊಂದಿದ್ದೇವೆ ನಾವು ಎಕ್ಸ್ ಸ್ಕ್ವೇರ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕ್ಷಮಿಸಿ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತೇವೆ ಆದ್ದರಿಂದ ನಾವು ಎಕ್ಸ್ ಪವರ್ ಆರು ಮತ್ತು ಬೈ ಎರಡು ಮತ್ತು ಇಲ್ಲಿಯೂ ಸಹ ನಾವು ಎಕ್ಸ್ ಪವರ್ ಏಳು ಎಕ್ಸ್ ಪವರ್ ಏಳು ಬೈ ಮೂರು ಅನ್ನು ಪಡೆಯುತ್ತೇವೆ ಈಗ ಇದು ಅದರ ಐದು ಎಕ್ಸ್ ಪವರ್ ನಾಲ್ಕು ಐದು ಎಕ್ಸ್ ಪವರ್ ನಾಲ್ಕು ಬೈ ಆರು ಇದು ಒಂದು ಟರ್ಮ್ ಆಗಿದೆ ಇಲ್ಲಿ ಎಕ್ಸ್ ಪವರ್ ಆರು ಬೈ ಎರಡು ನಾವು ಇಲ್ಲಿ ಹೊಂದಿದ್ದೇವೆ ಮತ್ತು ಎಕ್ಸ್ ಪವರ್ ಏಳು ಬೈ ಮೂರು ನಾವು ಅಲ್ಲಿ ಈ ಟರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮೊದಲ ಇಂಟಿಗ್ರೇಷನ್ ಆಗಿದೆ ನಂತರ ಮತ್ತು ಈಗ ಮತ್ತೊಮ್ಮೆ ಇದು ಸಿಂಗಲ್ ಇಂಟಿಗ್ರಲ್ ಹಾಗಾಗಿ ಎಕ್ಸ್ಗೆ ಸಂಬಂಧಿಸಿದಂತೆ ನಾವು ಇದನ್ನು ಮತ್ತೊಮ್ಮೆ ಇಂಟಿಗ್ರೇಟ್ ಮಾಡಬಹುದು ಮತ್ತು ನಾವು ಈ ಸಂಖ್ಯೆಯನ್ನು ಪಡೆಯುತ್ತೇವೆ ಏಕೆಂದರೆ ಇಲ್ಲಿಂದ ನಮಗೆ ಎಕ್ಸ್ ಐದು ಬೈ ಐದು ಸಿಗುತ್ತದೆ ಮತ್ತು ಈ ಐದು ಕ್ಯಾನ್ಸಲ್ ಆಗುತ್ತದೆ ನಾವು ಇಲ್ಲಿ ಒಂದು ಬೈ ಆರು ಅನ್ನು ಪಡೆಯುತ್ತೇವೆ ಎಕ್ಸ್ ಪವರ್ ಏಳು ಬೈ ಏಳು ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಇಲ್ಲಿ ಲಿಮಿಟ್ ಅನ್ನು ಹಾಕಿದಾಗ ಇದು ಎಕ್ಸ್ ಈಕ್ವಲ್ ಟು ಒಂದು ಮಾತ್ರ ಕಾಂಟ್ರಿಬ್ಯೂಟ್ ಮಾಡುತ್ತದೆ ಆದರೆ ಎಕ್ಸ್ ಈಕ್ವಲ್ ಸೊನ್ನೆಯು ಇದನ್ನು ಸೊನ್ನೆಯನ್ನಾಗಿಸುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಏಳು ಬೈ ಏಳು ಏಳು ಎಂಟು ಎರಡು ಹದಿನಾಲ್ಕು ಆಗಿತ್ತದೆ ಮತ್ತು ನಂತರ ಎಕ್ಸ್ ಏಳು ಆಗುವ ಲಿಮಿಟ್ ಅನ್ನು ನಾವು ಹಾಕಿದಾಗ ಇಲ್ಲಿ ಒಂದು ಆಗುತ್ತದೆ ನಮ್ಮಲ್ಲಿ ಎಕ್ಸ್ ಪವರ್ ಎಂಟು ಓವರ್ ಎಂಟು ಓವರ್ ಎಂಟು ಇದೆ ಹಾಗಾಗಿ ಇದು ಎಂಟು ಇಂಟು ಮೂರು ಇಪ್ಪತ್ನಾಲ್ಕು ಮತ್ತು ಅದು ಅಲ್ಲಿ ಒಂದು ಆಗಿದೆ ಆದ್ದರಿಂದ ನಾವು ಇದು ಸರಳೀಕರಿಸುವ ವ್ಯಾಲ್ಯೂ ಆಗಿದೆ ಹಾಗಾಗಿ ಇದು ಮೂರು ಬೈ ಐವತ್ತಾರು ಆಗಿರುತ್ತದೆ ಆದ್ದರಿಂದ ಗೆ ಸಂಬಂಧಿಸಿದಂತೆ ಮೊದಲು ಇಂಟಿಗ್ರಲ್ ಅನ್ನು ತೆಗೆದುಕೊಳ್ಳುವ ಮೂಲಕ ಈ ಡಬಲ್ ಇಂಟಿಗ್ರಲ್ನ ವ್ಯಾಲ್ಯೂ ಆಗಿದೆ ಮತ್ತು ನಂತರ ಎಕ್ಸ್ಗೆ ಸಂಬಂಧಿಸಿದಂತೆ ನಾವು ಇನ್ನೊಂದು ರೀತಿಯಲ್ಲೂ ಸಹ ಮಾಡಬಹುದು ಇಲ್ಲಿ ಇನ್ನೊಂದು ಉದಾಹರಣೆ ಇದೆ ಇಲ್ಲಿ ನಾವು ಈಗ ಈ ಪ್ರದೇಶದಲ್ಲಿ ಈ ಪವರ್ ಎರಡು ಎಕ್ಸ್ ಪ್ಲಸ್ ಮೂರು ವೈ ಅನ್ನು ವ್ಯಾಲ್ಯೂಮಾಪನ ಮಾಡಲು ಬಯಸುತ್ತೇವೆ ಮತ್ತು ಆರ್ ಎಂಬುದು ಎಕ್ಸ್ ಆಕ್ಸಿಸ್ನಿಂದ ಬೌಂಡೆಡ್ ಆದ ಪ್ರದೇಶವಾಗಿದೆ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಸೊನ್ನೆ ವೈ ಆಕ್ಸಿಸ್ ವೈ ಈಕ್ವಲ್ ಟು ಸೊನ್ನೆ ನಾವು ಎಕ್ಸ್ ಆಕ್ಸಿಸ್ ಅನ್ನು ಹೊಂದಿದ್ದೇವೆ ಮತ್ತು ಒಂದು ಎಕ್ಸ್ ಪ್ಲಸ್ ಇಸಿ ಈಕ್ವಲ್ ಟು ಒಂದು ಆಗಿರುತ್ತದೆ ಆದ್ದರಿಂದ ಮೊದಲನೇ ಸ್ಟೆಪ್ ಯಾವಾಗಲೂ ಅದು ಡೊಮೇನ್ ಅನ್ನು ಸ್ಕೆಚಿಂಗ್ ಮಾಡುತ್ತಿರಬೇಕು ಹಾಗಾಗಿ ನಾವು ಡೊಮೇನ್ ಅನ್ನು ಹಾಕಿದರೆ ನಾವು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇಲ್ಲಿ ಲೈನ್ ಎಕ್ಸ್ ಪ್ಲಸ್ ವೈಇಿಸಿ ಈಕ್ವಲ್ ಟು ಒಂದು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಟ್ರೈಯಾಂಗ್ಯುಲರ್ ಡೊಮೇನ್ ಆಗಿದೆ ಮತ್ತು ನಾವು ನ ದಿಕ್ಕಿನಲ್ಲಿ ಮೊದಲು ತೆಗೆದುಕೊಳ್ಳುವುದರ ಅಥವಾ ವೈನ ದಿಕ್ಕಿನಲ್ಲಿ ಮೊದಲು ತೆಗೆದುಕೊಳ್ಳುವುದರ ಹೊರತಾಗಿ ಲಿಮಿಟ್ಗಳನ್ನು ಮೌಲ್ಯಮಾಪನ ಮಾಡುವುದು ಮತ್ತೊಮ್ಮೆ ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಮೊದಲು ವೈನ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಭಾವಿಸೋಣ ಆದ್ದರಿಂದ ಈಗ ವೈ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೈನ್ ಅನ್ನು ಎಳೆಯಿರಿ ಮತ್ತು ನಂತರ ಈ ಲೈನ್ ಇಲ್ಲಿ ವೈ ಈಕ್ವಲ್ ಟು ಸೊನ್ನೆಯಲ್ಲಿ ಪ್ರವೇಶಿಸುತ್ತದೆ ಮತ್ತು ಇದು ಡೊಮೇನ್ ಅನ್ನು ವೈ ಈಕ್ವಲ್ ಟು ಇಲ್ಲಿಂದ ವೈಈಕ್ವಲ್ ಟು ಒಂದು ಮೈನಸ್ ಎಕ್ಸ್ನಿಂದ ಹೊರಹೋಗುತ್ತದೆ ಆದ್ದರಿಂದ ಲಿಮಿಟ್ಗಳು ವೈ ಈಕ್ವಲ್ ಟು ಸೊನ್ನೆಯಿಂದ ವೈಇಕ್ವಲ್ ಟು ಒಂದು ಮೈನಸ್ ಎಕ್ಸ್ ಆಗಿರುತ್ತದೆ ಮತ್ತು ನಂತರ ಎಕ್ಸ್ ಲಿಮಿಟ್ಗಳು ಸೊನ್ನೆಯಿಂದ ಒಂದರವರೆಗೆ ಇರುತ್ತದೆ ಆದ್ದರಿಂದ ಎಕ್ಸ್ ಸೊನ್ನೆಯಿಂದ ಒಂದಕ್ಕೆ ಮತ್ತು ನಂತರ ಡಿಎಕ್ಸ್ ಆದ್ದರಿಂದ ಇಂಟಿಗ್ರಲ್ ಅನ್ನು ಕಂಪ್ಯೂಟ್ ಮಾಡುವ ಒಂದು ಮಾರ್ಗವಾಗಿದೆ ಆದರೆ ಈ ಡೊಮೇನಲ್ಲಿ ಮತ್ತೊಮ್ಮೆ ನಾವು ಮೊದಲು ಎಕ್ಸ್ಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡಿದಾಗ ಅದೇ ಲಿಮಿಟ್ಗಳನ್ನು ನಾವು ಪಡೆಯುತ್ತೇವೆ ಆದ್ದರಿಂದ ಎಕ್ಸ್ಗೆ ಸಂಬಂಧಿಸಿದಂತೆ ಮೊದಲು ಇಂಟಿಗ್ರೇಟ್ ಮಾಡಲು ನಾವು ಲಿಮಿಟ್ ಗಳನ್ನು ಹೊಂದಿರುತ್ತೇವೆ ಆದ್ದರಿಂದ ನಾವು ಈ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೈನ್ ಅನ್ನು ಎಳೆಯುತ್ತೇವೆ ಮತ್ತು ಅದು ಎಕ್ಸ್ ಈಕ್ವಲ್ ಟು ಸೊನ್ನೆಯಲ್ಲಿ ಪ್ರವೇಶಿಸುತ್ತದೆ ಮತ್ತು ಇಲ್ಲಿ ಎಕ್ಸ್ ವ್ಯಾಲ್ಯೂ ಒಂದು ಮೈನಸ್ ವೈ ಆಗಿರುವ ಈ ಲೈನ್ನಲ್ಲಿ ಹೊರಹೋಗುತ್ತದೆ ಇಲ್ಲಿ ಹಾಗಾಗಿ ಈಗ ಎಕ್ಸ್ ಇಲ್ಲಿಂದ ಒಂದು ಮೈನಸ್ ವೈ ಆಗಿರುತ್ತದೆ ತದನಂತರ ನಾವು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡಬಹುದು ಆದ್ದರಿಂದ ವೈ ಸೊನ್ನೆದಿಂದ ಒಂದಕ್ಕೆ ಹೋಗುತ್ತದೆ ಆದ್ದರಿಂದ ವೈ ಸೊನ್ನೆದಿಂದ ಒಂದಕ್ಕೆ ಇರುತ್ತದೆ ಮತ್ತು ನಂತರ ನಾವು ಮೊದಲ ಇಂಟಿಗ್ರಲ್ ಅಥವಾ ಎರಡನೆಯದನ್ನು ಕಂಪ್ಯೂಟ್ ಮಾಡಲು ತೆಗೆದುಕೊಳ್ಳಬಹುದು ಆದ್ದರಿಂದ ಮೊದಲನೆಯದನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇದನ್ನು ಇಲ್ಲಿ ಸೊನ್ನೆಯಿಂದ ಒಂದು ಮೈನಸ್ ಎಕ್ಸ್ಗೆ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ಈ ಎಕ್ಸ್ ಸೊನ್ನೆದಿಂದ ಒಂದಕ್ಕೆ ಹೋಗುತ್ತದೆ ಆದ್ದರಿಂದ ನಾವು ಈ ಒಳಗಿನದನ್ನು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತೇವೆ ಆದ್ದರಿಂದ ನಾವು ಇಲ್ಲಿ ಪವರ್ ಎರಡು ಎಕ್ಸ್ ಮತ್ತು ನಂತರ ಈ ಪವರ್ ಮೂರು ವೈ ನಮ್ಮ ಇಂಟಿಗ್ರೇಟ್ ಆಗಿದೆ ಆದ್ದರಿಂದ ನಾವು ವೈಗೆ ಸಂಬಂಧಿಸಿದಂತೆ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಅಂದರೆ ಒಂದು ಮೈನಸ್ ಎಕ್ಸ್ ಡಿ ವೈನ ಆಂತರಿಕ ಇಂಟಗ್ರಲ್ನ ನಂತರ ಆದ್ದರಿಂದ ಇಲ್ಲಿ ಪವರ್ ಎರಡು ಎಕ್ಸ್ ಅನ್ನು ಈ ವೈಗೆ ಸಂಬಂಧಿಸಿದಂತೆ ಕಾನ್ಸ್ಟೆಂಟ್ ಆಗಿ ಪಡೆಯುತ್ತೇವೆ ಮತ್ತು ಈ ಪವರ್ ಮೂರು ವೈ ಎಂಬುದು ಈ ಪವರ್ ಮೂರು ವೈ ಓವರ್ ಮೂರು ಆಗುತ್ತದೆ ಮತ್ತು ನಂತರ ಈ ಲಿಮಿಟ್ ಸೊನ್ನೆಯಿಂದ ಒಂದು ಮೈನಸ್ ಎಕ್ಸ್ ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಅಪ್ಪರ್ ಲಿಮಿಟ್ ಅನ್ನು ಇರಿಸಿದಾಗ ನಮಗೆ ಈ ಪವರ್ ಮೂರು ಮೈನಸ್ ಮೂರು ಎಕ್ಸ್ ಅನ್ನು ಪಡೆಯುತ್ತೇವೆ ತದನಂತರ ಇಲ್ಲಿ ಮೈನಸ್ ಒಂದು ಮತ್ತು ಈ ಪವರ್ ಎರಡು ಎಕ್ಸ್ ಅಲ್ಲಿ ಇರುತ್ತದೆ ಆದ್ದರಿಂದ ಇದು ಒಳಭಾಗದ ಮೊದಲ ಇಂಟಿಗ್ರಲ್ ಆಗಿದೆ ಮತ್ತು ಈಗ ನಾವು ಇದನ್ನು ಸಹ ಇಂಟಿಗ್ರೇಟ್ ಮಾಡಬಹುದು ಏಕೆಂದರೆ ಒಂದೇ ಸರಳ ಇಂಟಿಗ್ರಲ್ ಇದೆ ಆದ್ದರಿಂದ ನಾವು ಇಲ್ಲಿ ಒಂದು ಬೈ ಮೂರನ್ನು ಪಡೆಯುತ್ತೇವೆ ತದನಂತರ ಮೈನಸ್ ಮೂರು ಸ್ಕ್ವೇರ್ ಬೈ ಎರಡು ಪ್ಲಸ್ ಈ ಕ್ಯೂಬ್ ಮತ್ತು ಪ್ಲಸ್ ಅರ್ಧದಷ್ಟು ಇರುತ್ತದೆ ನಾವು ಈ ಸರಳ ಇಂಟಿಗ್ರಲ್ ಅನ್ನು ಇಂಟಿಗ್ರೇಟ್ ಮಾಡಿದಾಗ ನಾವು ಇಲ್ಲಿ ಈ ಪವರ್ ಎರಡು ಎಕ್ಸ್ನಿಂದ ಮಲ್ಟಿಪ್ಲೈ ಮಾಡಬಹುದು ಆದ್ದರಿಂದ ನಾವು ಈ ಪವರ್ ಮೂರು ಮೈನಸ್ ಎಕ್ಸ್ ಮತ್ತು ನಂತರ ಮೈನಸ್ ಇಲ್ಲಿ ಈ ಪವರ್ ಎರಡು ಎಕ್ಸ್ ಅನ್ನು ಪಡೆಯುತ್ತೇವೆ ಯಾವುದನ್ನು ನಾವು ಇಂಟಿಗ್ರೇಟ್ ಮಾಡಬಹುದು ಮತ್ತು ಲಿಮಿಟ್ ಅನ್ನು ಸೊನ್ನೆ ಮತ್ತು ಒಂದನ್ನು ಹಾಕಬಹುದು ಹಾಗೂ ನಾವು ಈ ಸಂಖ್ಯೆಯನ್ನು ಇಲ್ಲಿ ಪಡೆಯುತ್ತೇವೆ ಆದ್ದರಿಂದ ನಾವು ರೆಕ್ಟಾಂಗ್ಯುಲರ್ ಟ್ರಯಾಂಗ್ಯುಲರ್ ನಂತಹ ಸರಳ ಡೊಮೇನ್ ಹೊಂದಿರುವಾಗ ಅಥವಾ ನಾವು ನೋಡಿದ ಲೈನ್ ಮತ್ತು ಪ್ಯಾರಾಬೋಲಾದಿಂದ ಬೌಂಡೆಡ್ ಆಗಿರುವಾಗ ಆದ್ದರಿಂದ ಈ ಸಂದರ್ಭಗಳಲ್ಲಿ ಮೊದಲು ಎಕ್ಸ್ಗೆ ಸಂಬಂಧಿಸಿದಂತೆ ಮತ್ತು ನಂತರ ವೈಗೆ ಸಂಬಂಧಿಸಿದಂತೆ ಅಥವಾ ಮೊದಲಿಗೆ ವೈಗೆ ಸಂಬಂಧಿಸಿದಂತೆ ಲಿಮಿಟ್ಗಳನ್ನು ಕಂಡುಹಿಡಿಯುವುದು ತದನಂತರ ಯಾವುದೇ ರೀತಿಯಲ್ಲಿ ಎಕ್ಸ್ಗೆ ಸಂಬಂಧಿಸಿದಂತೆ ಲಿಮಿಟ್ ಅನ್ನು ಪಡೆಯುವುದು ಸರಳವಾಗಿದೆ ಮತ್ತು ಈ ಪುನರಾವರ್ತಿತ ಸಿಂಗಲ್ ಇಂಟಿಗ್ರಲ್ ಗಳಿಂದ ನಾವು ಇಂಟಿಗ್ರಲ್ಸ್ ಅನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಕನ್ಕ್ಲೂಷನ್ ನಾವು ಡಬಲ್ ಇಂಟಿಗ್ರಲ್ ಗಾಗಿ ವ್ಯಾಖ್ಯಾನವನ್ನು ನೋಡಿದ್ದೇವೆ ಮತ್ತು ಅದು ವಾಲ್ಯೂಮ್ ಅನ್ನು ಪ್ರತಿನಿಧಿಸುತ್ತದೆ ಅಥವಾ ನಾವು ಈ ಫಂಕ್ಷನ್ ಅನ್ನು ಒಂದು ಎಂದು ಹೇಳಿದರೆ ಅದು ಡೊಮೆಂಡಿ ವಿಸ್ತೀರ್ಣವನ್ನು ಸಹ ಪ್ರತಿನಿಧಿಸಬಹುದು ಸಾಮಾನ್ಯವಾಗಿ ಮಲ್ಟಿಪಲ್ ಇಂಟಿಗ್ರಲ್ ಅನ್ನು ಮೌಲ್ಯಮಾಪನ ಮಾಡುವ ಕ್ಲಿಷ್ಟಕರ ಭಾಗವೆಂದರೆ ಇಂಟಿಗ್ರೇಷನ ಲಿಮಿಟ್ಗಳನ್ನು ಕಂಡುಹಿಡಿಯುವುದು ಆದರೆ ನಾವು ಇಂದು ಪರಿಗಣಿಸಿರುವ ಕೇಸ್ಗಳಲ್ಲಿ ಅವು ಸರಳ ಜಿಯೋಮೆಟ್ರಿ ಆಗಿತ್ತು ಮತ್ತು ನಾವು ಲಿಮಿಟ್ ಲಿಮಿಟ್ಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಮತ್ತು ಈ ಇಂಟೆಗ್ರೇಷನ ಪ್ರದೇಶದ ರೇಖಾಚಿತ್ರವು ಮುಖ್ಯವಾಗಿದೆ ಏಕೆಂದರೆ ನಾವು ಪ್ರದೇಶವನ್ನು ಚಿತ್ರಿಸದೆ ಡೊಮೆನ್ನ ಲಿಮಿಟ್ಗಳ ಕಲ್ಪನೆಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಇವುಗಳು ಈ ಲೆಕ್ಚರ್ಗಳನ್ನು ತಯಾರಿಸಲು ಬಳಸಲಾದ ರೆಫರೆನ್ಸ್ ಆಗಿವೆ ಮತ್ತು ತುಂಬಾ ಧನ್ಯವಾದಗಳು